ಬೆದರು ಬೊಂಬೆ ಡೈರಿ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಒಂದು ಕಡೆ ಕಾಂಗ್ರೆಸ್ನ ಗೋವಿಂದ ರಾಜು ಡೈರಿ, ಇನ್ನೊಂದು ಕಡೆ ಬಿಜೆಪಿಯ ಲಹರ್ ಸಿಂಗ್ ಡೈರಿ. ಈ ಎರಡೂ ಡೈರಿಗಳು ಒಬ್ಬರನ್ನೊಬ್ಬರು ಹೆದರ್ಸೋಕೆ ಮಾತ್ರ ಅಸ್ತ್ರ ಆಗಿದವ ಅನ್ನುವಂಥ ಅನುಮಾನದ ಮಧ್ಯೆನೇ ಬರದ ಚರ್ಚೆ ಇವತ್ತು. ಅದಕ್ಕೆ ಒಂದು ರೀತಿ ಬರೆ ಎಳೆದಿರೋದು, ಕಳೆದ ಮೂರು ದಿವಸಗಳಿಂದಲೂ ಕೂಡ ವಿಧಾನಸಭೆಯ ಕಲಾಪವನ್ನು ನುಂಗು ಹಾಕಿದ್ದು ಯಾವುದಾದ್ರಿದ್ರೆ ಅದು ಡೈರಿ. ಆ ಡೈರಿಯಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ, ಬಟ್ ಆ ಡೈರಿಗೆ ಅಷ್ಟೊಂದು ಮಹತ್ವ, ಅಷ್ಟೊಂದು ಎಫೆಕ್ಟ್ ಬಂದಿರೋದಂತೂ ನಿಜ. ಸೊ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಹೆದರಿಸಲಿಕ್ಕೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬೀಳಲಿಕ್ಕೆ ಡೈರಿ ಇವತ್ತು ಅಸ್ತ್ರ ಆಗಿರೋದಂತೂ ನಿಜ. ಇವತ್ತು ಎಲ್ಲೋ ಒಂದು ಕಡೆ ಬಿಜೆಪಿ ರಾಜ್ಯದ ಜನರ ಆಕ್ರೋಶವನ್ನು ಮನಗಂಡು, ಸಾಕಪ್ಪ ನಾವು ಈ ಬರದ ಚರ್ಚೆ ಮಾಡಿದ್ರೆ ಜನ ನಮ್ಮನ್ನು ಕ್ಷಮಿಸಲ್ಲ ಅನ್ನೋ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರು ದೊಡ್ಡ ಮನಸ್ಸು ಮಾಡಿ ಬೆಳಿಗ್ಗೆ ವಿಧಾನಸಭೆ ಆರಂಭ ಆಗ್ತಾ ಇದ್ದಾಗೆ, ಸ್ವಾಮಿ ನಾವು ಸ್ಪೀಕರ್ ಅವರೇ ನಮಗೆ ಚರ್ಚೆ ಬೇಡ, ನಾವು ಬರದ ಬಗ್ಗೆ ಚರ್ಚೆ ಮಾಡ್ತೀವಿ, ಏನಿದ್ರೂ ಈ ಡೈರಿಯನ್ನು ಬೀದಿಯಲ್ಲಿ ಚರ್ಚೆ ಮಾಡ್ತೀವಿ ಅಂದರೆ ಉಪಚುನಾವಣೆ ಇದೆಯಲ್ಲ ಸಮರ, ಅದು ಒಂದು ರೀತಿ ಮಲ್ಲ ಯುದ್ಧ ಅಂತ ಹೇಳ್ತಾರೆ. ಸೊ ಉಪಚುನಾವಣೆ ಒಂದು ಕಡೆ ನಂಜನಗೂಡು, ಮತ್ತೊಂದು ಕಡೆ ಗುಂಡ್ಲುಪೇಟೆ. ಈಗಾಗಲೇ ಇವತ್ತು ನಾಮಿನೇಷನ್ ಕೂಡ ಶುರುವಾಗಿದೆ, ಎರಡು ಕಡೆ ಎರಡೂ ಪಕ್ಷಗಳ ನಾಮಿನೇಷನ್ ನಡೀತಾ ಇದೆ. ಮತ್ತೊಂದು ಕಡೆ ಈ ಡೈರಿ ಏನು ಭೂತ ಇದೆ, ಬೆದರು ಬೊಂಬೆ ಅಂತ ಹೇಳ್ತೀವಿ. ನೋಡಪ್ಪ ನನ್ನ ಹತ್ರ ಇದಿದೆ, ಹುಷಾರು ಅಂದರೆ ಸುಮ್ಮನಿರೋದು, ಅವ್ರು ನೋಡಪ್ಪ ನನ್ನ ಹತ್ರ ಇದೆ, ನೀವಿಬ್ಬರು ಅಂದರೆ ಎಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ, ಡೈರಿ ಕಾಂಪ್ರಮೈಸ್ ನಡೆದಿದೆಯಾ ಅನ್ನೋವಂಥದ್ದು ಗೊತ್ತಿಲ್ಲ. ನಾನು ಚರ್ಚೆ ಮಾಡ್ತೇನೆ ಈ ಒಂದು ವಿಷಯ, ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತದೆ. ಮತ್ತೊಂದು ಕಡೆ ಗೋವಿಂದ ರಾಜು ಡೈರಿಯಲ್ಲಿರ್ತಕ್ಕಂಥ ಹಸ್ತಾಕ್ಷರ, ಮತ್ತು ಇವತ್ತು ಒಂದು ಖಾಸಗಿ ಏನು ಎಫ್ ಎಸ್ ಎಲ್ ಇದೆ ಫಾರೆನ್ಸಿಕ್ ಲ್ಯಾಬಲ್ಲಿ, ಅದೊಂದು ಟೆಸ್ಟ್ ಆಗಿದೆ, ಅದನ್ನು ಪರೀಕ್ಷೆಗೊಳಪಡಿಸಿದಾಗ ಅದಕ್ಕೂ ಅವರಿಗೆ ಸಂಬಂಧ ಇಲ್ಲ ಅನ್ನೋದು. ಹಾಗಾದರೆ ಇದು ಖಾಸಗಿ ಏನು ತಜ್ಞರ ಡಾಕ್ಟರ್ ಚಂದ್ರಶೇಖರ್ ಅನ್ನೋಂಥ ತಜ್ಞರ ವರದಿ ಏನಿದೆ ಅದನ್ನು ಐ ಟಿ ಒಪ್ಪುತ್ತಾ? ಯಾಕಂದರೆ ಐ ಟಿ ಇರ್ತಕ್ಕಂಥದ್ದು ಖಾಸಗಿ ಒಂದು ತಜ್ಞರ ವರದಿ ಒಪ್ಪೋದಿಲ್ಲ, ಅದು ಏನಿದ್ರು ನೇರವಾಗಿ ಸರ್ಕಾರಿ ಎಫ್ ಎಸ್ ಎಲ್ ಏನಿದೆ ಅಲ್ಲಿ ಅದು ಅಂತಿಮ ಆಗುತ್ತೆ. ಆದರೆ ಇದು ಚರ್ಚೆ ನಡೀತಾ ಇದೆ. ಆದರೆ ನಮಗೆ ಅದಕ್ಕಿಂತಲೂ ಕೂಡ ಇವತ್ತು ಬರದ ವಿಚಾರ, ರಾಜ್ಯದ ಜನರ ವಿಚಾರ, ಅದು ಶಾಸನ ಸಭೆಗಳಲ್ಲಿ ಚರ್ಚೆ ಆಗಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಚರ್ಚೆ ಅಂತ ಅರ್ತಾ ಇದ್ದೀನಿ. ಡೈರಿ ಬೆದರು ಬೊಂಬೆ ಸ್ವಾಗತರು. ಬನ್ನಿ, ನಾನು ಈ ಒಂದು ಚರ್ಚೆಗೆ ನನ್ನ ಜೊತೆಗೆ ಅನೇಕ ನಾಯಕರು ಶಾಸಕರುಗಳಿದ್ದಾರೆ, ಜೆ ಡಿ ಎಸ್ನ ಯುವ ನಾಯಕರು ಶಾಸಕರಾದಂಥ ರೈತ ನಾಯಕರಾದಂಥ ಎನ್ ಎಚ್ ಕೋನರೆಡ್ಡಿ, ಕೋನರೆಡ್ಡಿ ಕರೆಗೆ ಸ್ವಾಗತ. ಹಾಗೆಯೇ ಬಿ ಜೆ ಪಿ ನಾಯಕರು ಮಾಜಿ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರು, ಬೇಳೂರು ನಿಮ್ಗೆ ಸ್ವಾಗತ. ಹಾಗೆಯೇ ಲಂಚಮುಕ್ತ ಕರ್ನಾಟಕ ಸಂಘಟನೆ ರಾಜ್ಯಾದ್ಯಂತ ರವಿಕೃಷ್ಣ ರೆಡ್ಡಿ, ರವಿಕೃಷ್ಣ ನಿಮ್ಗೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಯುವ ನಾಯಕರಾದಂಥ ಎನ್ ಎ ಹ್ಯಾರಿಸ್ ಇದ್ದಾರೆ, ಹ್ಯಾರಿಸ್ ಅವರು ಕೂಡ ನಿಮ್ಗೆ ಸ್ವಾಗತ. ನಾನು ಬೇಳೂರು ಗೋಪಾಲಕೃಷ್ಣ ಅವರು, ಯಾಕೆ ಡೈರಿ ಬಿಟ್ಬಿಟ್ಟು ಏನು ಜನರಿಗೆ ಹೆದರು ಬಿಟ್ರ ಅಥವಾ ಕಲಾಪದಲ್ಲಿ ಸ್ಪೀಕರ್ ಅವಕಾಶ ಕೊಡ್ತಲ್ಲ ಅಂತ ಬಿಟ್ರ, ಮತ್ತೊಂದು ಕಡೆ ಈ ಡೈರಿ ಇಟ್ಕೊಂಡು ಹೋಗ್ಬಿಟ್ರೆ ನಮಗೂ ಮಣ್ಣು ಬೀಳುತ್ತೆ, ನಮ್ಮ ಮೈ ಮೇಲೂ ಅವ್ರ ಮೈ ಮೇಲೆ ಒಂದಷ್ಟು ಮಣ್ಣು ಎರಚ್ಬೋದು, ಇಬ್ಬರು ಈಗ ಮಸಿ ಕೈ ಹಿಡ್ಕೊಂಡು ಜಗಳ ಆಡ್ತಿದ್ರೆ ಇಬ್ಬರು ಮೈಗೂ ಮಸಿ ಅಂಟುತ್ತೆ, ಆ ಭಯದಿಂದ ಇವತ್ತು ಡೈರಿನ ಅದಕ್ಕೆ ಎಳ್ನೀರು ಬಿಟ್ರ ಅಂತ. ಸತ್ಯವಾಗಿ ಹೇಳ್ತೀನಿ, ಡೈರಿ ಕೈ ಬಿಟ್ಟದ ಪ್ರಶ್ನೆನೇ ಇಲ್ಲ, ಕೈ ಬಿಡಲ್ಲ ಅದು. ಅಸೆಂಬ್ಲಿಯಲ್ಲಿ ಮೊನ್ನೆ ಚರ್ಚೆ ನಡೆದಂತ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷ ಸುಮ್ಮನೆ ಕೂರಕ್ಕಾಗಲ್ಲರಿ, ಯಾಕಂದರೆ ನಾವು ಇದೆಲ್ಲ ಎತ್ತಿದ ಹೋದರೆ ಅವರೊಟ್ಟಿ ಅವ್ರು ಹೋಗ್ತಾ ಇರ್ತಾರೆ. ಆದರೆ ಡೈರಿಯನ್ನು ಎತ್ತಿದ ಹೌದು, ಆದರೆ ಯಾವ ಡೈರಿ ನೀವು ತರ್ರಿ ಅಂತ ನಾವು ಹೇಳಿದ್ವಲ್ಲ, ಸಿಬಿಐ ಕೊಡ್ರಿ ಅಂತ ಹೇಳಿದ್ವಲ್ಲ, ಇನ್ನೆಂತ ಲೇಯರ್ಸ್ ಹಿಂಗೆ ತರ್ತೀರಿ. ಅದರಿಂದ ಡೈರಿಯನ್ನ ಈಗ ಸದ್ಯಕ್ಕೆ ನಾವು ಬಂದ್ ಮಾಡಿ ಅದನ್ನ, ಯಾಕಂದ್ರೆ ನಾವು ಅದು ಡೈರಿ ಎಲ್ಲಿ ತರಬೇಕು ನಮ್ಗೆ ಗೊತ್ತಿದೆ, ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೌದು ಚರ್ಚೆ ಚರ್ಚೆ ಬಂತು ಹೋಗರವ್ರೆ. ಆ ನಂತರ ಬರದ ಪರಿಸ್ಥಿತಿಯನ್ನು ಕೊನೆಗಂಡ ನಂತರ ಅದರ ಬಗ್ಗೆ ಚರ್ಚಾ ಇಲ್ಲ, ಬಜೆಟ್ ಆದ್ರೂ ಬಜೆಟ್ ಅಲ್ಲಿ ಹೆಂಗಿದ್ರು ಇತ್ತಲ್ಲ, ಒಂದು ವಾರಗಟ್ಟಲೆ ಚರ್ಚೆ ಆಗಿರ್ಬೋದು. ಈಗ ಜೆಡಿಎಸ್ ಅವರು ಬಹಳ ಗೌರವದಿಂದ ಹೇಳಿದ್ರು, ಏನಿದ್ರು ಹೊರಗಡೆ ಚರ್ಚೆ ಮಾಡ್ರಿ, ರಾಜಕೀಯ ಆದ್ರೂ ಅದೊಂದಲ್ಲೇ ಬರದ ಬಗ್ಗೆ ಚರ್ಚೆ ಮಾಡೋಣ, ಕುಡಿಯೋ ನೀರಿನ ಬಗ್ಗೆ ಚರ್ಚೆ ಮಾಡೋಣ. ಹೋಗರ್ರೆ ನೋಡಿ, ಒಂದು ವಿಷಯವನ್ನ ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ಬೇಕಾ ಬೇಡ, ಮಾಡ್ಲೇಬೇಕಲ್ಲ. ಹೌದು, ಅದಕ್ಕಾಗಿ ಒಂದು ಚರ್ಚೆ ತಗೊಂಡಿಲ್ಲ ಎರಡು ಎರಡು ಮೂರು ದಿವಸ. ಅಲ್ಲ ಏನ್ ಮಾಡಕ್ಕಾಗತ್ತೆ ನೋಡಲ್ಲ, ಡೈರಿ ಅಲ್ಲ ನನಗೆ ಅರ್ಥ ಆಗ್ತಿಲ್ಲ ತಗೊಳ್ಳೋರೆ. ಅದೇ ಡೈರಿ ಅಲ್ಲ, ನೀವೇ ಹೋಗಿ ಏನಪ್ಪ ಹೊಸ ಡೈರಿ ತಂದೆ ಅದು ಹೊರಗಡೆ ತಂದಿದ್ರೆ ಇಶ್ಯೂ ಅನ್ಬೋದು. ಅದು ಆಗ್ಲೇ ಐ ಟಿ ದಾಳಿ ಆಗಿ 11 ತಿಂಗಳಿಂದ ಐ ಟಿ ಕಪಾಟಲ್ಲಿ ಇದೆ, ಅದನ್ನ ನೀವು ನಿಮಗೆ ಬೇಕಾದ ಡೈರಿ ತಂದು ಯಾವ ಕಪಾಟ ಇರ್ಲಿ ಚರ್ಚೆ ಮಾಡಕ್ ಒಂದ್ ದಿವಸ ಕೊಡಕ್ ಏನಾಗಿತ್ತು ಕೊಡ್ಬೋದಿತ್ತು. ಯಾಕೆ ಬೇಡ ಅಂತೀರಿ, ಯಾಕೆ ಬೇಡ ಅಂತೀರಿ? ನಾನು ಹೇಳೋದು ಸ್ಪೀಕರ್ ಕೊಡ್ಬೋದಿತ್ತಪ್ಪ, ನೋಡಪ್ಪ ಜಾಸ್ತಿ ಕೊಡಲ್ಲ, ಇವತ್ತೊಂದ್ ದಿವಸ ಚರ್ಚೆ ಹಾಕೊಂಡ್ಬಿಡ್ತೀನಿ ಅಂದಿದ್ರೆ ಮುಗ್ದೋಗಿತ್ತು. ಆಸೆ ನಾವು ಮಾಡ್ಬೋದಿತ್ತು, ಅನುಮಾನ ಬರ್ತದೆ ಬಗ್ಗೆ ಮಾತಾಡ್ಬೋದು. ನನಗೆ ಒಂದು ಅನುಮಾನ ಬರ್ತಾ ಇದೆ, ಅಸೆಂಬ್ಲಿಯಲ್ಲಿ ಇವತ್ತು ಬಿಜೆಪಿ ಹಿಂದೆ ಸರಿದಿದೆ, ನಾವು ಬರದ ಬಗ್ಗೆ ಚರ್ಚೆ ಮಾಡ್ತೀವಿ, ಜನ ಆಕ್ರೋಶ ಕೊಡ್ತಾರೆ. ವಿಧಾನ ಪರಿಷತ್ ಕೂಡ ರಾಮಚಂದ್ರಗೌಡರು ಸೀನಿಯರ್ ಮೆಂಬರ್ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಮ್ಗೆ ಜನ ಬೈತಾರೆ, ನಾವು ಇವತ್ತು ಡೈರಿ ಬಗ್ಗೆ ಮಾತಾಡೋದು ಬೇಡ ಅಂತ. ಅದು ನನಗೊಂದು ಅನುಮಾನ ಬರ್ತಾ ಇದೆ, ನಿಮ್ಮ ಹತ್ರ ಒಂದು ಡೈರಿ ಇದೆ, ಅವ್ರ ಜೋಬಲ್ಲಿ ಒಂದು ಡೈರಿ ಇದೆ, ನಿಮ್ಮ ಬಗ್ಗೆ ಅವ್ರ ಹತ್ರ ಇದೆ, ಅವ್ರ ಬಗ್ಗೆ ನಿಮ್ಮ ಹತ್ರ, ಇಬ್ರು ಡೈರಿನ ತೋರಿಸಿ ತೋರಿಸಿ ಬೆದರು ಬಂದು ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಬಿಜೆಪಿ ಅವರು. ಡೈರಿ ಬಗ್ಗೆ ನಾವು ಮಾತಾಡೋದು ಬೇಡ,
ನಾವು ಬಿಜೆಪಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ವಿಚಾರ ಬರೋದೇ ಇಲ್ಲ. ಬಿಜೆಪಿ ಅಲ್ಲ, ಒಂದ್ ನಿಮಿಷ ನೋಡಿ, ನಾನು ನೇರವಾಗಿ ಅಲ್ಲ, ನಾವೆಲ್ಲ ಸ್ನೇಹಿತರೆ ಕೂತಿದ್ದೀವಿ, ಯಾರು ತೀರ್ಮಾನ ಮಾಡೋರೇನು ಇಲ್ಲಿ ಕೂತಿಲ್ಲ. ಓಕೆ, ಬಟ್ ಆದರೂ ವಿಚಾರಕ್ಕೆ ನಾನು ಹೇಳ್ತೀನಿ. ಈಗ ಈಗಾಗಲೇ ಸುಮಾರು ಚರ್ಚೆ ಇದ್ರ ಬಗ್ಗೆ ಆಗೋಯ್ತು ಲಕ್ಷ್ಮಣ್ ಅವರೇ, ಒಂಥರ ಗಲೀಜ್ ಅನಿಸ್ತಾ ಇದೆ ನಮ್ಗಂತೂ. ಏನಂದ್ರೆ ಇದರಲ್ಲಿ ಏನೂ ಇಲ್ಲ, ಸುಮ್ಮನೆ ಇದನ್ನ ಎತ್ಕೊಂಡು ಚರ್ಚೆ ಮೇಲೆ ಚರ್ಚೆ. ನೀವು ತೀರ್ಮಾನ ಮಾಡಕ್ಕಾಗತ್ತಾ ಅದನ್ನ? ನಾನು ನೇರವಾಗಿ ಒಂದು ಈಗ ಇನ್ಕಮ್ ಟ್ಯಾಕ್ಸ್ ಆ ಇದನ್ನ ತಗೊಂಡಿರೋದು. ಓಕೆ, ಇನ್ಕಮ್ ಟ್ಯಾಕ್ಸ್ ಅವರೆಲ್ಲೂ ನಾವು ತಗೊಂಡಿದೀವಿ ಅಂತ ಅವರೆಲ್ಲೂ ಹೇಳಿಲ್ಲ. ಅವರು ಯಾವ ಥರದ ಒಂದು ಇದನ್ನು ಏನೋ ಸ್ಟೇಟ್ಮೆಂಟ್ ಆಗಲಿ ಒಂದು ಇದನ್ನು ಎಲ್ಲೂ ಅವರ ಅಧಿಕಾರಿಗಳು ಯಾರೂ ಮಾಡಿಲ್ಲ. ಬಿ ಜೆ ಪಿಯವರು ಅದನ್ನು ಎತ್ಕೊಂಡು ಬಂದು ನಾವು ಡೈರಿ ಸಿಕ್ಕಿದೆ ಗೋವಿಂದ ರಾಜದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸೆಂಟ್ರಲ್ ಗೌರ್ಮೆಂಟಲ್ಲಿದೆ, ಸಿ ಬಿ ಐ ಕೊಡಿ ಅಂತ ಇವ್ರು ಹೇಳ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಹತ್ರನೇ ಇದೆ. ಪಾರ್ಲಿಮೆಂಟ್ ಮೆಂಬರ್ಸ್ ನಮ್ಮ ರಾಜ್ಯದಿಂದ ಅವ್ರು ಅಲ್ಲೇ ಇದ್ದಾರೆ, ಅಲ್ಲೇ ಮಾತಾಡಿ ಅಲ್ಲೇ ಕೊಟ್ರೆ ಚೆಕ್ ಮಾಡ್ರಿ, ಅವರು ಏನು ಬೇಕು ಮಾಡ್ಕೊಳ್ಳಿ, ನಮಗೇನು ಅದ್ರ ಬಗ್ಗೆ ಏನು ಚಿಂತೆ ಏನಿಲ್ಲ. ಎರಡು ಡೈರಿ ಇಲ್ಲ, ನಾಲ್ಕು ಡೈರಿ ಎಷ್ಟಿದೆ ಎಲ್ಲ ಕೊಡಲಿ. ಈಗ ಗೋವಿಂದ ರಾಜ್ ಡೈರಿ ಏನು ಹೇಳ್ತಾರೆ, ಇವ್ರಿಗೆ ಬೇಕಾದಷ್ಟು ಅವಕಾಶ ಇದೆ. ಯಾಕೆ ನಮ್ಮ ರಾಜ್ಯದಲ್ಲಿ ಬಂದು ಅಟ್ಲೀಸ್ಟ್ ಬರ ಇರ್ಬೋದು, ಬಡ್ಜೆಟ್ ಇರ್ಬೋದು, ಇದೆಲ್ಲ ಚರ್ಚೆ ಮಾಡೋದು ಬಿಟ್ಬಿಟ್ಟು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಏನಿದೆ? ನೇರವಾಗಿ ಅವರೇ ಕೊಟ್ಟರೆ ಆಗೋಗಿತ್ತು, ಅದು ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಏನಿದೆ ಏನು ಕೊಡ. ಇವ್ರ ಸರ್ಕಾರ 5 ವರ್ಷ ಇದ್ದಾಗ ಒಂದೇ ಒಂದು ಕೇಸನ್ನು ಸಿ ಬಿ ಐ ಕೊಡಲಿಲ್ಲ, ಒಂದು ಕೇಸು. ನಾವು ಈ ದಿವಸ ಗಲಾಟೆ ಮಾಡಿದ್ವಿ, 1000 ಕೋಟಿದು ಏನು ನಮ್ಮ ಇದ್ರದ್ದು ಹಗರಣ ಆಯ್ತಲ್ಲ ಮೈಂಡ್ಸುದು, ಏ ಯಾವುದೆಲ್ಲ ಕೇಳಿದ್ವಿ, ಒಂದು ಕೊಡಲಿಲ್ಲ ಇವರು. ಬಳ್ಳಾರಿ ಕಡಿದು ಎಲ್ಲ ಯಾವುದು ಕೂಡ ಒಂದೇ ಒಂದು ಕೊಡಲಿಲ್ಲ. ಈಗಾಗಲೇ ನಮ್ಮ ಸರ್ಕಾರ 8 ಸಿ ಬಿ ಐ ಕೊಟ್ಟಿದ್ದೀವಿ ನಾವು ಇಲ್ಲಿವರೆಗೂ. ಈಗ ನಮಗೆ ಸಿ ಬಿ ಐ ಅಲ್ಲ, ನಮಗೇನು ಸಿ ಬಿ ಐ ಕೊಡೋದೇನು ದೊಡ್ಡ ವಿಚಾರ. ಲಕ್ಷ್ಮಣ್ ಅವರೇ, ಇನ್ನೊಂದು ಈ ಕೇಸು ಕೊಡೋದಕ್ಕೆ, ಈಗ ಇಲ್ಲಿ ಕೊಡೋದಕ್ಕೆ ಇದು ಯಾರು ಯಾರು ಸ್ಟೇಟ್ಮೆಂಟ್ ಏನಂತ ಕೊಡೋದು ಸಿ ಬಿ ಐಗೆ? ಯಾರು ಕಂಪ್ಲೇಂಟ್ ಇಲ್ಲಿ ನಮ್ಮ ಹತ್ರ ಇಲ್ಲ, ಅಲ್ಲ ಕರ್ನಾಟಕ ಸರ್ಕಾರದ ಹತ್ರ ಏನಾದ್ರೂ ಇದ್ರೆ ತಾನೇ ಸಿ ಬಿ ಐ ಕೊಡೋದು ಬರೋದು. ಏನು ಅಂತ ಇಲ್ಲದೆ ಇರೋದನ್ನ ಇವರೇ ಪಾರ್ಲಿಮೆಂಟ್ ಕೊಡ್ಲಿ. ನಿಮ್ಮ ಆರಂಭದಿಂದ ನಿಮ್ಮ ಸ್ಟ್ಯಾಂಡ್ ಏನಿದೆ, ಇವೆರಡು ಹಣೆ ಬರ ಗೊತ್ತಿದೆ ಅಂತ ನಿಮ್ಮ ನಾಯಕರು ಕುಮಾರಸ್ವಾಮಿ ಹೇಳಿದ್ರು. ಒಂದು ಅಸೆಂಬ್ಲಿ ಶುರು ಆಗ್ತದೆ ಹಿಂಗೆ ಏನಾದ್ರು ಬರದ ಬಗ್ಗೆ ಚರ್ಚೆ ಮಾಡೋಣ. ಬಿ ಜೆ ಪಿಯವರು ಪ್ರತಿಷ್ಠೆ ಬೇಡ, ಕಾಂಗ್ರೆಸ್ ಬೇಡ, ನೀವೇನಾದ್ರು ಪಾಲಿಟಿಕಲ್ ಹೊರಗಡೆ ಮೈ ಮೇಲೆ ಮಣ್ಣಾದ್ರೆ ಹಾಕೊಳ್ಳಿ, ಕೆಸರಾದ್ರೆ ಹಾಕೊಳ್ಳಿ, ಕುಸ್ತಿ ಇಟ್ಕೊಳ್ರಿ, ನಮ್ಗೆ ಬೇಕಾಗಿಲ್ಲ, ಡೈರಿ ಬಿಟ್ಟು ಬೇರೆ ಚರ್ಚೆ ಮಾಡಿ ಅಂದರು. ಬಟ್ ಎಲ್ಲೊಂದು ಕಡೆ ಬಿ ಜೆ ಪಿ ಅದನ್ನು ಪ್ರತಿಷ್ಠೆ ಆಗಿ ತೆಗೆದುಕೊಂಡು, ಯಾಕಂದ್ರೆ 11 ತಿಂಗಳು ಐ ಟಿ ಎಲ್ ಒಳಗೆ ಭಾಳ ಭದ್ರವಾಗಿದ್ದಂಥ ಡಾಕ್ಯುಮೆಂಟನ್ನು ಹೊರಗಡೆ ತಂದಿದ್ದು. ಒಂದು ಐ ಟಿ ಆ್ಯಕ್ಟ್ನ ಗೌಪ್ಯತೆಯ ಉಲ್ಲಂಘನೆ ಒಂದು. ಮತ್ತು ಇವತ್ತು ಐ ಟಿ ಆ ಡಿ ಜಿ ಬಾಲಕೃಷ್ಣನ್ ಅವ್ರನ್ನ ಮಾಧ್ಯಮದವ್ರು ಕೇಳ್ತಾರೆ ಪ್ರೆಸ್ ಮೀಟಲ್ಲಿ, ಏನು ಸ್ವಾಮಿ ನೀವು ಲೀಕ್ ಮಾಡಿಲ್ಲ, ಲೀಕ್ ಮಾಡೋಕ್ಕೆ ಬರಲ್ಲ, ನಾವು ಯಾರಿಗೂ ಕೊಟ್ಟಿಲ್ಲ, ಅದು ಕೊಡೋಕೆ ಬರಲ್ಲ, ಆ ಮಾಹಿತಿ ಹೆಂಗೆ ಹೋಗಿದೆ ಲೀಕ್ ಆಗಿ, ಹಾಗಾದರೆ ಕೊಟ್ಟಿದ್ದಾರು ತಂದಿದ್ದಾರು ಇದು ಪ್ರಶ್ನೆ ನನಗಿರೋದು. ಅದು ಒಂದು ಭಾಗ. ಆದರೆ ಅಸೆಂಬ್ಲಿ 2 ದಿನ ಹೇಳಿದ್ರಲ್ಲ, ಇವ್ರು ಚರ್ಚೆ ಮಾಡೋಕ್ಕಿಂತ ಮೊದಲು ಬರ ಇರಲಿಲ್ವ ಏನು, ಸುಭಿಕ್ಷವಾಗಿತ್ತ? 2 ದಿನ ಆದಮೇಲೆ ಬರೋದ್ ಬಗ್ಗೆ ಕನಸು ಬಿತ್ತ? ನೋಡಿ, ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ತನ್ನದೇ ಆದಂಥ ವಿಶಿಷ್ಟತೆಯನ್ನು ಇಟ್ಕೊಂಡಿದೆ. ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್, ಎರಡು ಸದನಗಳು, ಎರಡು ಸದನ ಗೌರವಗಳು ಕಾಪಾಡ್ಕೊಂಡು ನಮ್ಮ ಹಿರಿಯರು ಕೂಡ ಅದನ್ನು ಮುಂದುವರ್ಸ್ಕೊಂಡಿದ್ದಾರೆ. ನಾವು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ಒಳ್ಳೆ ಭಾವನೆಯಿಂದ ಚರ್ಚೆ ನಡೀಬೇಕು. ಇವತ್ತು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ನಾನು ಗೋವಿಂದ ರಾಜ್ ಅವ್ರ ಡೈರಿ ಇರ್ಬೋದು, ಲೇಹರ್ ಸಿಂಗ್ ಡೈರಿ ಇರ್ಬೋದು, ನಾನು ಡೈರಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಅಧಿವೇಶನ 2017 ಡೈರಿ ಅಲ್ಲ, ಆ ಡೈರಿ ಅಲ್ಲ, ಕ್ಯಾಲೆಂಡರ್ ಡೈರಿ, ಕೋಟಿ ಕೋಟ್ಲಿ ಡೈರಿ ಇರೋದದು. ಈಗ ನೆಕ್ಸ್ಟ್ ಬರ್ತೇನೆ. ಯಾವಾಗ ಚರ್ಚೆ ಪ್ರಾರಂಭ ಆಯಿತು ವಿಧಾನಸಭೆಯಲ್ಲಿ? ಗುರುವಾರ ದಿವಸ ಬಜೆಟ್ ಮಂಡನೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದರು, ಮೊನ್ನೆ ಮಾಡಿದ ಪ್ರಾರಂಭ ಆಯಿತು. ವೆರಿ ನೆಕ್ಸ್ಟ್ ಏನ ವಿರೋಧ ಪಕ್ಷ ನಾಯಕರಂತ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಇಲ್ಲ ಡೈರಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಇದೆ. ನಾವು ಸ್ಟೇಟ್ ವೇ ಎದ್ದು ನಿಂತು ಹೇಳಿದ್ವಿ. ಇವತ್ತು ಬಹಳ 1500 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ರೈತರು ಸಾಲ ಮನ್ನಾ ಮಾಡಬೇಕು. 1500 ಅಡಿ ನೀರಿದೆ, ಎಲ್ಲ ನೀರಿಲ್ಲದಂಥ ದೊಡ್ಡ ಸಮಸ್ಯೆನ ಬರಗಾಲವನ್ನು, ಭೀಕರ ಬರಗಾಲವನ್ನು ಎದುರಿಸ್ತಕ್ಕಂಥ ವಿಷಯ ಚರ್ಚೆ ಆಗಲಿ ಅಂತ ಹೇಳಿದ್ವಿ. ಅದನ್ನು ಬಿಟ್ಟರೆ ಇಲ್ಲ ಡೈರಿ ಮಾಡೋಕ್ಕೆ ನಾವು ಸದನ ನಡೆಯಕ್ಕೆ ಬಿಡ್ದಲ್ಲ ಅಂತಕೊಂಡೇಳಿ ವೇಳೆ ಕೂತರು. ಅದೇ ರೀತಿಯಾಗಿ ಶನಿವಾರ ಮುಂದುವರ್ಸಿದ್ರು. ನಾನು 2 ದಿವಸ ಸದನ ಹಾಳು ಮಾಡಲಿಕ್ಕೆ ಇಡೀ ರಾಜ್ಯದ ಜನ ಬೇಕತಿ ನಂತರ ಬಿ ಜೆ ಪಿ ಅವ್ರಿಗೆ ಇವತ್ತು ಬುದ್ಧಿ ಬಂದಿದೆ. ನೀವೇ ಸ್ಟೇಟ್ ವೇ ಅವ್ರು ಬಂದು ಇವತ್ತು ವಿಡ್ರಾ ಮಾಡಿದ್ರೆ ಇಡೀ ಜನ ಟ್ರೈನ್ನಾಗ, ಚಾದಂಗಡಿಯಾಗ, ಕಟ್ಟೆ ಮೇಲೆ, ನಮ್ಮ ಉತ್ತರ ಕರ್ನಾಟಕದಾಗ ಇವ್ರಿಗೇನು ಉದ್ಯೋಗ ಇಲ್ಲಣ್ಣ,
ಯಾರು ರೊಕ್ಕ ಕೊಟ್ರಿ ಕರ್ನಾಟಕನ ಫಲವತ್ತಾದ ಭೂಮಿನ ಎರಡು ಪಾರ್ಟಿಗೆ ಇವ್ರು ಹೋಗಿ ಹೈಕಮಾಂಡಿಗೆ ದುಡ್ಡು ಕೊಡಕದ ಇವೆಲ್ಲ ಬೇಕತ್ತಿರ ಅಂತಕೊಂಡು ಹೇಳಿ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ನಾವು ಎರಡು ಸಲ ಚರ್ಚೆ ಹಾಕಿದ್ದೀವಿ ನಿಮಗೆ ಏನು ಗೊತ್ತಾಗಲ್ಲ ಹಳ್ಳಿನ ನೋಡಿಲ್ಲಲ್ಲ ಅಲ್ಲ ನೀವು ವಿರೋಧ ಪಕ್ಷವಾಗಿ ನೀವು ಕೇಳಿದ್ರು ನಾವು ನಮ್ಮ ಹಕ್ಕಿದೆ ನಾವು ಕೇಳ್ತೀವಿ ಅದು ಕೊಡೋದು ಬಿಡೋದು ಆಗುತ್ತೆ ಅದರಲ್ಲಿ ಎರಡು ಸಹ ಕೇಳಿದ್ವಿ ಈಗ ಏನಾಗಿದೆ ಈಗ ದೈತರ ಬಗ್ಗೆ ಚರ್ಚೆ ಆಗ್ಬೇಕಂತ ಈಗ ಮಾಡ್ತಾ ಇದ್ದಾರೆ ನಾವೇ ಹಿಂತಗೊಂಡಿದ್ದೀವಿ ಅದನ್ನ ತಗೊಳ್ತೀವಿ ಈಗ ಎರಡು ಮೂರು ಸಹ ಚರ್ಚೆ ಈಗ ಏನು ಬರ ಪರೇ ಇದ್ರದ ಬಗ್ಗೆ ಬರೋದ್ ಬಗ್ಗೆ ಚರ್ಚೆ ಆದ ನಂತರ ಮತ್ತೆ ಡೈರಿ ಅದನ್ನ ಬಿಡೋದಿಲ್ಲ ಡೈರಿ ಚರ್ಚೆ ಮತ್ತೆ ಶುರು ಮಾಡೇ ಮಾಡ್ತೀವಿ ಬೇಳೋರು ಅರ್ಥ ಆಗ್ತಲ್ಲ ನೀವು ಶಾಸನಸಭೆಯಲ್ಲಿ ಕೆಲಸ ಮಾಡಿದ ಎರಡು ಬಾರಿ ಶಾಸಕರಿಗೆ ಖಂಡಿತ ಐಟಿ ಡಿಪಾರ್ಟ್ಮೆಂಟ್ ಯಾರ ಕೈಗಿದೆ ಸರ್ ನಿಮ್ ಸರ್ಕಾರ ಐಟಿ ಅಧಿಕಾರಿ ಕೇಳ್ದಾಗ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅಂತ ಆದ್ರೆ ನಿಮ್ ಸರ್ಕಾರನೇ ಇದೆ ನಿಮ್ದೇ CBI ಇದೆ ನೀವು 11 ತಿಂಗಳಾದ್ಮೇಲೆ ಯಡಿಯೂರಪ್ಪನವ್ರು ಹೇಳ್ತಾರೆ ಹತ್ರ ಒಂದು ಮಾಹಿತಿ ಇದೆ ಡೈರಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ನೀವೇ ಎಲ್ಲಾನು ಡಿಕ್ಟೇಟ್ ಮಾಡ್ತಾ ಇದ್ರಾ ಸರ್ CBI ಕೊಡ್ಬೇಕಾದ್ರೆ ಕರ್ನಾಟಕ ರಾಜ್ಯದ ಇವ್ರು ಕೊಡ್ಬೇಕಲ್ಲ ಸರ್ ಹೆಂಗ್ ಕೊಡ್ತಾರೆ ಕೇಂದ್ರದಿಂದ ಐಟಿ ಸಂಸ್ಥೆ ಮಾಡ್ತಾ ಇದೆ ಆಧಾರ ಒಂದ್ ನೀವು ಹೇಳೇ ಬಿಡ್ತೀರ ಕರ್ನಾಟಕ ಸರ್ಕಾರ ಮೇಲೆ ಕೊಡ್ತಾರೆ ಲೇಡ್ ಸಿಂಗ್ ಡೈರಿ ಹೋಗ್ತೀರಾ ನೋಡಿ ಸರ್ ಐಟಿ ದಾಳಿ ಬಗ್ಗೆ ಹೇಳ್ತಾರೆ ಅವರು ಅಲ್ಲ ಸರ್ ಐಟಿ ದಾಳಿ ಬಗ್ಗೆ ಹೇಳ್ತಾರೆ ಐಟಿ ದಾಳಿಗೂ ನಮಗೆ ಸಂಬಂಧ ಸರ್ ಐಟಿ ಇರ್ಬೋದು ಐಟಿ ನಮ್ಮ ಹಸ್ತಕ್ಷೇಪ ಮಾಡಕ್ ಬರುತ್ತೆ ಅಲ್ಲಿ ಅಲ್ಲ ನನಗೆ ಹೇಳಿದ್ದು ಬೇಳೂರವ್ರೆ ನಿಮ್ಮ ಕರ್ತವ್ಯ ಬೇಳೂರವ್ರೆ ಸಿಂಪ್ಲಿಫೈ ಇದಕ್ಕೆ ಆಕ್ಟ್ ಇದು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಇರೋದು ಐಟಿ ರೈಟ್ ಅಲ್ವಾ ನೀವೇನಾದ್ರೂ ಒಂದು ಡಾಕ್ಯುಮೆಂಟ್ ಹಗರಣ ತಂದಿದ್ರೆ ನೋಡಿ ಸ್ವಾಮಿ ಇವ್ರು ತಿಂದಿರೋ ಡಾಕ್ಯುಮೆಂಟ್ ನನಗೆ BJP ನಾಯಕ ಸಿಕ್ಕಿದೆ ಇದನ್ನ CBI ಕೊಡಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ನೀವು ಕತ್ತು ಪಟ್ಟಿ ಕೇಳ್ಬೋದು ಅದು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ನಿಮ್ದೇ ಡಿಪಾರ್ಟ್ಮೆಂಟ್ ಇದೆ ಕೂತ್ಕೊಂಡು ಇನ್ನೊಂದು ಆಲ್ಟ್ರೇಟ್ ತನಿಖೆ ಮಾಡೋಕ್ಕಾಗಲ್ಲ ರವಿಕೃಷ್ಣ ನಾಯಕ್ ಪಾರ್ಟಿ ಕೇಳಿದ್ರು ಒಂದ್ ನಿಮಿಷ ನಾನು ಬರೋದ್ ಬಗ್ಗೆ ಚರ್ಚೆ ಮಾಡ್ಬೇಕು ಅನ್ನೋದು ಪರವಾಗಿರೋನು ಡೈರಿಯಲ್ಲಿ ಯಾರು ದುಡ್ಡು ತಿಂದಿದಾರೋ ಯಾರು ಉಪ್ಪು ತಿಂದಿದಾರೋ ನೀರು ಕುಡಿಲಿ ಅದು BJP ಇರ್ಬೋದು ಕಾಂಗ್ರೆಸ್ ಪ್ರಶ್ನೆ ಅಲ್ಲ ನನ್ನ ಪ್ರಶ್ನೆ ಇರೋದು BJP 11 ತಿಂಗಳಾದ್ಮೇಲೆ ಜ್ಞಾನೋದಯ ಆಗುತ್ತೆ 11 ಆ ಡೈರಿ ಐಟಿ ಇಲಾಖೆ ಸಿಕ್ಕ ಮರುದಿವಸ ಅಥವಾ ಒಂದು ವಾರ ಒಂದು ತಿಂಗಳಲ್ಲಿ ಇವ್ರು ತರ್ಬೋದಿತ್ತ ತರಲಿಲ್ಲ ಯಡಿಯೂರಪ್ಪನವ್ರಿಗೆ ಚುನಾವಣೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ ನನಗೆ ಅದು ನೋಡಿದ್ರಲ್ಲ ನೀವು ಆ ವಿಡಿಯೋ ಬಂತಲ್ಲ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವ್ರು ಚರ್ಚೆ ಮಾಡ್ತಾ ಇರೋದು ಅದು ಮಾತಾಡ್ತಾ ಇರೋದಿದೆ ವಿಡಿಯೋ ಬರಲಿಲ್ಲ ನನಗೆಲ್ಲ ಅನುಮಾನ ಬರ್ತಾ ಇದೆ ಅನಂತ್ ಕುಮಾರ್ ಯಡಿಯೂರಪ್ಪನವ್ರು ಮಾತಾಡಿರೋದಿಲ್ಲ ಇವರು ಅಂದ್ರೆ ನಾವು ಹಳ್ಳಿ ಭಾಷೆಲಿ ಈ ನನ್ನ ಮಕ್ಕಳು ಚುನಾವಣೆವರೆಗೂ ಹಂಗೆ ತಲೆ ಕೆರೆಸ್ಕೊಂಡು ತಿರುಗಲಿ ಅಂತ ಈ ತಲೆ ಕೆರೆಸೋಕೆ ಮಾತ್ರ ಬೆದರು ಬೊಂಬೆ ತರ ಈ ಡೈರಿ ಯೂಸ್ ಮಾಡ್ತಾ ಇದಾರೆ ಅಂತ ಅವರಿಗೂ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಫಲವತ್ತಾದ ಭೂಮಿ ಆಗೈತಿ ಬೆಳೆದ್ ಕೊಡಬೇಕು ಅಂತ ಆ ರೀತಿ ಅಲ್ಲ ಕರ್ನಾಟಕ ಬಗ್ಗೆ ಚರ್ಚೆ ಮಾಡ್ರಿ ರೈತರ ಬಗ್ಗೆ ಚರ್ಚೆ ಮಾಡ್ರಿ ಬರಗಾಲ ಬಗ್ಗೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ಕರ್ಮ ಏನ್ ಹೇಳೋದು ಅದಕ್ಕಿಂತ ದೊಡ್ಡದಾಗಿ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ಈಗ ಬೇಳೂರವರು ಒಂದು ಮಾತು ಹೇಳಿದ್ರು ನಾವು ಮಾಡಲೇಬೇಕಾಗಿತ್ತು ಮಾಡಿದ್ವಿ ಅನ್ನೋ ಅಂದ್ರೆ ಎರಡು ದಿವಸ ಹಾಳು ಮಾಡಬೇಕಾಗಿತ್ತು ಮಾಡಿದ್ದೀವಿ ಹೇಳ್ತೀನಿ ಅದೊಂದರಕ್ಕೆ ಧೋರಣೆ ತುಂಬಾ ಇಮ್ಮೆಚೂರ್ ಆಗಿರುವಂತದ್ದು ಜವಾಬ್ದಾರಿಯುತವಾದ ಪೊಲಿಟಿಕಲ್ ಸ್ಟ್ಯಾಂಡ್ ಹೇಳ್ತಾ ಇದ್ರೆ ಸಮಸ್ಯೆ ಏನು ಅಂದ್ರೆ ಪಬ್ಲಿಕ್ ಸ್ಟ್ಯಾಂಡ್ ಹೇಳ್ತಾ ಇಲ್ಲ ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಮಾಡಬೇಕಾಗಿದೆ ಸಮಾಧಾನ ಆಗಬೇಕಲ್ಲ ನಾನು ಎರಡು ಸಹ ಮಾಡಿದೆ ಇದು ಒಂಥರ ಕಾಂಗ್ರೆಸ್ ಮತ್ತು BJP ಮಧ್ಯೆ ನಡೆದಿರುವಂತ ಮ್ಯಾಚ್ ಫಿಕ್ಸಿಂಗ್ ಒಂದು ರೀತಿ ಅವ್ರಿಗೂ ಬೇಕಾಗಿಲ್ಲ ಯಾಕಂದ್ರೆ ಸದನ ನಡೆಯುವಾಗ ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಇರೋದಿಲ್ಲ BJP ಅವ್ರು ಗಲಾಟೆ ಮಾಡಬೇಕು ಅಂತ ಬಂದಿರ್ತಾರೆ JDS ಅವರು ಇವರಿಬ್ರು ಗಲಾಟೆ ಮಾಡ್ಕೊಳ್ತಾರೆ ನಮ್ಮ ಅಗತ್ಯ ಇಲ್ಲ ಅಂತ ಕೋರ್ ರೆಡ್ಡಿ ಅವರು ಬಗ್ಗೆ ಬಹುಶಃ ಒಪ್ಕೊಳ್ತಾರೆ ಇದು ಹೇಗಿದೆ ಅಂದ್ರೆ ಇವತ್ತು BJP ಅವರು ತೀರ್ಮಾನ ಮಾಡಿದ್ದಾರೆ ಗಲಾಟೆ ಮಾಡ್ತೀವಿ ಅಂತ ನಾವ್ ಯಾಕೆ ಸದನಕ್ಕೆ ಹೋಗ್ಬೇಕು ಇವತ್ತು ಗಂಭೀರವಾಗಿ ಇವತ್ತು ಎರಡು ರಾಜ್ಯಗಳಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ BJP ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅವೆರಡೂ ರಾಜ್ಯಗಳಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಿದ್ದಾರೆ ಈಗಾಗಲೇ ಒಂದು ದಿವಸ ಮಾತ್ರ ಆಗಿದೆ ಆಲ್ರೆಡಿ ಅಧಿಕಾರ ತಗೊಂಡು 30,000 ಕೋಟಿ ರೂಪಾಯಿ ರಾಜ್ಯ ಸಾಲದ ಮನ್ನಾ ಮಾಡೋದಕ್ಕೆ ಮುಂದೆ ಏನು ಅಲ್ಲಿ ಇವಾಗ ಮುಂದುವರಿತಿದ್ದಾರೆ ಯಾರು ಉತ್ತರ ಪ್ರದೇಶದಲ್ಲಿ BJP ಅವರು ಸಮಸ್ಯೆ ಇರೋದು BJP ಅವರು ಸಮಸ್ಯೆ ಇರೋದು ಇವತ್ತು ಬಂದು ಬಜೆಟ್ ಮೇಲೆ ಒಂದು ವಿಷಯ ಬಹಳ ಗಂಭೀರವಾದ ಚರ್ಚೆ ಆಗಬೇಕು ರೈತರ ಸಾಲ ಮನ್ನದ ಬಗ್ಗೆ ಚರ್ಚೆ ಆಗಬೇಕು ಬೆಳೆ ನಷ್ಟದ ಪರಿಹಾರದ ಬಗ್ಗೆ ಡೈರಿ ವಿಚಾರ ಆದ್ರೂ ಬಹಳ ಪ್ರಮುಖವಾದ ವಿಚಾರ ಆದ್ರೆ ಅದನ್ನ ಬೀದಿ ಹೋರಾಟವಾಗಿ ಮಾಡಬೇಕು ನೀವು ಅಲ್ಲಿ ಹೋಗಿ ಯಾವ ತರಕ್ಕೆ ಮಾಡ್ತೀರಾ ಇಲ್ಲಿಬ್ರು ಇವರು ಇಬ್ರಿಗೂ ಒಂದು ರೀತಿಯಲ್ಲಿ ಸ್ಪಷ್ಟತೆ ಇಲ್ಲ ಹ್ಯಾರಿಸ್ ಅವ್ರಿಗೂ ಮತ್ತೆ ಬೆಳಗ್ ಗೋಪಾಲಕೃಷ್ಣ ಅವ್ರಿಗೂ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಇವರಂತಾರೆ ರಾಜ್ಯ ಸರ್ಕಾರ ಕೊಡೋದಿಲ್ಲ ಸರ್ ರಾಜ್ಯದಿಂದ ಶಿಫಾರಸು ಗೊತ್ತಿರೋರಲ್ಲ ಸರ್ ರಾಜ್ಯದಿಂದ
ರಾಜ್ಯದಿಂದ ಹೋಗ್ಲಿಕ್ಕೆ ಏನಾದ್ರೂ ಎಲ್ಲಿದೆ? ನನ್ನ ತಿಳುವಳಿಕೆ ಮಟ್ಟದ ಪ್ರಕಾರ ವಿಕೃಷ್ಣ ನೋಡಿ, ನಾನು ನಿಮ್ಗೆ ನಿಮ್ಮಷ್ಟು ಅನುಭವ, ಸಬ್ಸ್ಟ್ಯಾನ್ಸಿಯಲ್ ಪ್ರೂಫ್ ಅನ್ನುವಂಥದ್ದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದ್ರೆ ನನ್ನ ಹತ್ರ ಒಂದು ಹಗರಣ ಇದೆ. ನೋಡಿ, ಹ್ಯಾರಿಸ್ ಅವರು ರವಿಕೃಷ್ಣ ಅವರು ಇಂಥ ಒಂದು ಹಗರಣ ಮಾಡಿದ್ದಾರೆ, ಹೂಗಾರ ಅಂತ ಮಾಡಿದ್ರೆ ನನ್ನ ಹತ್ರ ಸಿಕ್ಕಿದೆ. ಇದನ್ನ ಸತ್ಯಾಸತ್ಯತೆ ಮಾಡ್ಬೇಕಾದ್ರೆ ಸರ್ಕಾರ ಸಿ ಇಡಿಗೋ ಸಿಬಿಐ ಕೊಡ್ಬೇಕು ಅಂತ ಕೇಳೋದು. ನಿಮ್ಮ ಹತ್ರ ಎಲ್ಲಾ ಪ್ರೂಫ್ ಅಂತ ನೀವು ಹೇಳ್ತಾ ಇದ್ರೆ ಸೈ ನೋಡಿ ಸರ್, ಇಲ್ಲ ಅಲ್ಲಿ ಸಮಸ್ಯೆ ಇರೋದು, ಅಲ್ಲ ಒಂದು ಸಮಸ್ಯೆ ಇದೆ. ಇವ್ರು ಹೇಳ್ತಾರೆ ಅದು ಈ ಡೈರಿ ಸತ್ಯ ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಸತ್ಯ ಅಂತ ಮನುಷ್ಯ ಅಲ್ಲ ಶಂಗಾದ್ರೆ ನೀವು ತನಿಖೆ ಮಾಡಿಸಕಾಗಲ್ಲ. ಯಡಿಯೂರಪ್ಪನವರು ಕಂಪ್ಲೇಂಟ್ ಕೊಡಕಾಗಲ್ಲ. ಕದ್ಕೋ ಬಂದ್ರ ರಾತ್ರೋರಾತ್ರಿ ಹೋಗಿ ಇಲ್ಲಿಂದ ತಂದ್ರೆ ಇವ್ರು ಯಾರು ಬಿಜೆಪಿ ಅವರು ಇವತ್ತು ಅದು ನಿಜವಾದ ಸತ್ಯವಾದ ದಾಖಲೆ ಆಗಿದ್ರು ಅದ್ರ ಮೇಲೆ ಒಂದೆಲ್ಲೊಂದು ಗೌರ್ಮೆಂಟ್ ಸೀಲ್ ಇರ್ಬೇಕಲ್ಲ. ಎಸ್, ಹೆಂಗ್ ಕೊಡ್ತಾರೆ ಅವ್ರಿಗೆ? ಇದು ಪೂರ್ತಿ ಅದಕ್ಕೆ ಆ ಡೈರಿ ಯಾವುದು, ಲೇಯರ್ ಸಿಂಗ್ ಡೈರಿ ಯಾವುದು, ಎರಡು ಎರಡು ಅಲ್ಲ ಎರಡು ಕೂಡ ಮ್ಯಾಚ್ ಫಿಕ್ಸಿಂಗ್. ಎರಡು ದಿವಸ ಆಲ್ರೆಡಿ ಹಾಳು ಮಾಡಿದೀವಿ, ಇನ್ನೊಂದು ಎರಡು ದಿವಸ ಯಾಕೆ ಜನ ಸಾಯ್ತಾ ಇದ್ದಾರೆ? ಅದನ್ನು ಮಾಡಿ ಹೊರಗಡೆ ನಿಮ್ಮ ರಾಜಕೀಯ ಹೋರಾಟವನ್ನ ಹೊರಗಡೆ ಮಾಡಿ ಅಸೆಂಬ್ಲಿ ಇರೋದು, ಅಲ್ಲಿ ಕಾನೂನಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಬಜೆಟ್ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಇದನ್ನು ಪ್ರಾಸಂಗಿಕವಾಗಿ ತನ್ನಿ. ನೀವು ಸದನವನ್ನು ನಿಲ್ಲಿಸಿ ಮಾಡೋದು ಇದೆಯಲ್ಲ ನೋಡಿ, ಬಹಳ ಮುಖ್ಯವಾಗಿ ಕಪ್ಪಲ್ ಕೊಟ್ಟದ ವಿಚಾರವಾಗಿ ಸರ, ಇವತ್ತು ಸದನದಲ್ಲಿ ಚರ್ಚೆ ಆದ್ರೆ ಒಂದು ವಿಚಾರ ಮಾಹಿತಿ ಎತ್ತಿರಿ ಅಂತ ಅವ್ರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ನಿಮ್ಮ ಬಿಜೆಪಿ ಎಂ ಎಲ್ ಸಿ ನಾನು ಫೋನ್ ಮಾಡಿ ಕೇಳಿದ್ದೆ, ಇವತ್ತೇನಾದ್ರು ಕಪ್ಪತ್ತಗುಡ್ಡ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮಾಡಬಾರದ ತಪ್ಪು ಮಾಡಿದ್ದಾರೆ. ಆ ವಿಚಾರವನ್ನು ರೆಡ್ಡಿ ಅವರು ನಾನು ಮಾತಾಡ್ತೀನಿ ಒಂದು ಬ್ರೇಕ್ ತೊಳ್ತೇನೆ. ಯಾಕಂತಂದ್ರೆ ಕರ್ನಾಟಕದ ನಾನು ಕೂಡ ಒಂದು ರೈತರ ಸಮಾವೇಶಕ್ಕೆ ಹೋಗಿದ್ದೆ. ಯಾಕಂತಂದ್ರೆ ಅಲ್ಲಿ ನಿಜವಾಗಲೂ ತೆಂಗಿನ ಗಿಡಗಳು ಸುಳಿ ಒಣಗ್ತಾ ಇದೆ. ಒಂದ್ಸಲ ಒಂದು ತೆಂಗಿನ ಗಿಡ ಒಣಗಿದ್ರೆ 15 ವರ್ಷ ಬೇಕು. ಅಡಿಕೆ ಒಣಗ್ತಾ ಇದೆ, ನೀರು 1000 ಅಡಿ ಕೆಳಗೆ ಹೋಗಿದೆ. ಇವತ್ತು ಬಯಲು ಸೀಮೆ ಮೇಲೆ ಬಹಳ ಗಂಭೀರ ಸಮಸ್ಯೆಗಳಿದಾವೆ. ಕುಡಿಯೋ ನೀರಲ್ಲಿ ಫ್ಲೋರೈಡ್ ಇದೆ, ನೈಟ್ರೇಟ್ ಇದೆ, ಆರ್ಸೆನಿಕ್ ಇದೆ, ಲೀ ಅನು ಸೀಸ ಎಂಥ ವಿಷ ನೀರು ಕುಡಿತದೆ. ಅದ್ರ ಬಗ್ಗೆ ನೀವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ನವ್ರು ಪಕ್ಷದಲ್ಲಿ ಚರ್ಚೆ ಮಾಡಿಬಿಟ್ಟು ನಿಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ನಾನು ಪ್ರಶ್ನೆ ಮಾಡೋದು. ಯಾಕಂದ್ರೆ ನೀವು ಅದನ್ನು ಡೈರಿ ಬಗ್ಗೆ ಹೋರಾಟ ಮಾಡಿ, ಕಾಂಗ್ರೆಸ್ನವರು ಡೈರಿ ಬಗ್ಗೆ ಹೋರಾಟ ಮಾಡಿ, ಪಾಲಿಟಿಕಲ್ ನೀವು ಹೋರಾಟ ಮಾಡಿ, ನಿಮ್ಮ ಸಂಸ್ಥೆಗಳಿಂದ ತನಿಖೆ ಮಾಡಿ, ನೀವು ರಾಜ ಸರ್ಕಾರ ಮೇಲೆ ಡಿಮ್ಯಾಂಡ್ ಮಾಡಿ, ನಾನು ತಪ್ಪನ್ನಲ್ಲ, ರಾಜ ಸರ್ಕಾರ ನಿಮ್ಮ ಮೇಲೆ ಡಿಮ್ಯಾಂಡ್. ಆದರೆ ವಾಸ್ತವವಾಗಿ ಈ ಡೈರಿಗಳೇನಿದಾವೆ ಅಂದರೆ ಒಂದು ರೀತಿ ಮುಂಬೈ ತಮಾಷೆ ಸಿನಿಮಾ ತೋರಿಸ್ದಂಗೆ, ನಿಮ್ಮದು ತೋರಿಸ್ತೀನಿ, ನಮ್ಮದು ತೋರಿಸ್ತೀನಿ, ನಿಮ್ಮ ಡೈರಿ ನಮ್ಮ ಹತ್ರ ಡೈರಿ ಇದೆ, ಅವ್ರ ಹತ್ರ ಡೈರಿ, ಅವೆರಡು ಡೈರಿ ತೂಕ ಇದೆಯೋ ಇಲ್ಲವೋ, ಸತ್ಯನೋ ಕಾಂಗ್ರೆಸ್ ಡೈರಿ ನಿಜನೋ ಬಿಜೆಪಿ ಡೈರಿ ನಿಜನೋ, ಎರಡೂ ಡೈರಿ ನಿಜ ಅನ್ಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಇಬ್ಬರು ತನಿಖೆಗೆ ಸಿದ್ಧ ಇದ್ದಾರೆ ಅನ್ನೋಂಥದ್ದು ಪ್ರಶ್ನೆ ಇದೆ. ಅಂದರೆ ಎರಡು ಉಪಚುನಾವಣೆ ಒಟ್ಟಿಗೆ ಬಂದಿದ್ದಾವೆ. ಇದು ಈ ಉಪಚುನಾವಣೆಗೆ ಒಂದು ರೀತಿ ಬೆದರುಬೊಂಬೆ ಥರ ಯೂಸ್ ಮಾಡಿಕೊಂಡ್ರು ಕೂಡ 2018ವರೆಗೂ ಕೂಡ ಈ ಜೀವ ಇಲ್ದಿರೋ ಡೈರಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜೀವ ಪಡ್ಕೊಳ್ತೇವೆ. ಹ್ಯಾರಿಸ್ ಅವರೇ, ಇದು ಈ 2018 ಚುನಾವಣೆ ಕೂಡ ಈ ಡೈರಿಗಳು ಅಸ್ತಿತ್ವದಲ್ಲಿತ್ತು. ಯಾಕಂದರೆ ಅದು ಸ್ವತಃ ಯಡಿಯೂರಪ್ಪನವರು ಅನಂತಕುಮಾರ್ ಭಾಷಣದಲ್ಲಿ ಮಾತಾಡ್ತಾ ಹೇಳಿದ್ದಾರೆ, ಅಲ್ಲಿವರೆಗೂ ಸುತ್ತಾಡ್ಕೊಂಡು ತಿರುಗಾಡಲಿ ಅವರು ಚೆನ್ನಾಗಿ ಹುಳ ಬಿಟ್ಟಿವಿ ಅಂತ. ನೀವೇನು ಮಾಡಿದ್ರೆ ಅದು ಆಗ್ತಾ ಇದ್ದಂಗೆ ನೀವೊಂದು ಡೈರಿ ತಂದುಬಿಟ್ರೆ ಅದು ಯಾವ ಡಿಪಾರ್ಟ್ಮೆಂಟ್ ತಂದ್ರೆ ಗೊತ್ತಂಗೆ ಗೊತ್ತಿಲ್ಲ. ಯಾರಾದ್ರೂ ಬಿಡಲಿ, ಡೈರಿ ಅನ್ನುವಂಥದ್ದು ಅವ್ರಿಗೆ ಎದುರಿಸೋದು, ಅವ್ರು ನಿಮ್ಗೆ ಎದುರಿಸೋದು ಅಂದರೆ ಜನ ನಮ್ಮನ್ನು ಒಂಥರ ಉಂಬುರನ ಮಾಡಿದೆ ರಾಜ್ಯ ಜನರನ್ನು. ಲಕ್ಷ್ಮಣ್ ಅವರೇ, ಒಂದು ಮಾತು ಭಾಳ, ನಾನು ಸುಮ್ಮನೆ ನಾವು ಆರ್ಗ್ಯುಮೆಂಟು ಡಿಸ್ಕಷನ್ ಮಾಡೋದು ಚೆನ್ನಾಗಿರಲ್ಲ. ಸುಮಾರು ಕೋಟ್ಯಾಂತರ ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಎಲ್ಲನೂ ಜನಪ್ರತಿನಿಧಿಗಳಾಗಿ ಕೂತಿರೋವಂಥವ್ರು, ನಮಗೂ ಒಂದು ಗೌರವ ಇರಬೇಕು. ಸುಮ್ಮನೆ ಏನೋ ಮಾತಾಡಿಸ್ತೀವಿ ನೋಡಿ. ಈಗ ಡೈರಿ ಇನ್ನೊಂದು ಮತ್ತೊಂದು ರಾಜಕೀಯವಾಗಿ ಏನೋ ಆ ಸಮಯಕ್ಕೆ ತಕ್ಕಂತೆ ಮಾತಾಡೋದೆಲ್ಲ ಒಂದು ಕಡೆ. ಇವತ್ತು ರಾಜ್ಯದಲ್ಲಿ ನಡೀತಾ ಇರೋವಂಥ ಸಮಸ್ಯೆಗಳನ್ನ ನೋಡಿದಾಗ ಇವತ್ತೊಂದು ಬಜೆಟ್ಟು ನಮ್ಮ ಸರ್ಕಾರ ತಂದೆ. ಓಕೆ, ನಾನು ಕಾಂಗ್ರೆಸ್ಸು, ಅದು ಒಳ್ಳೆ ಬಜೆಟ್ ಅಂತಲೇ ನಾನು ಹೇಳೋದು. ಓಕೆ, ಅಲ್ಲ ನಾನು ಮಾತ್ರ ವೈಯಕ್ತಿಕವಾಗಿ ಕೂಡ ನನಗೆ ಅದು ಒಳ್ಳೆ ಬಜೆಟ್ ಅನ್ಸಿದೆ. ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡಿ ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ನಾನು ಕೂಡ ನಮ್ಮ ಪಕ್ಷದಲ್ಲಿ ಮಾತಾಡಿದ್ದೀನಿ. ಬಾಲ ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿ ಏನ್ ಹೇಳ್ತಾರೆ, 10,000 ಕೋಟಿ ನಮ್ದು ಬರುತ್ತೆ, 30,000 ಕೋಟಿ ಕೇಂದ್ರ 42,000 ಸೆಂಟ್ರಲ್ ಇಂದ ಬರಬೇಕು. ಅವರು ಒಪ್ಕೊಂಡ್ಬಿಟ್ರೆ ನಾವು ಎಲ್ಲರಿಗೂ ಕೊಡ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಜನಕ್ಕೆ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಸಿಗಲ್ಲ, ಅವ್ರಿಗೆ ಸಮಾಧಾನ ಆಗಲ್ಲ, ಅಸಮಾಧಾನ ಆಗುತ್ತೆ. ನಾವೇನು ರೈತರಿಗೆ ಏನ್ ಹೇಳಕ್ಕಾಗುತ್ತೆ? ನಾವು ಸುಮ್ನೆ ನಾವು ಕೊಟ್ವಿ ಅಂದ್ರೆ ನೀವು ಹೇಳ್ತಾ ಇರೋದು ನಿಮ್ ಪೊಲಿಟಿಕಲ್ ವಿಲ್ ಇದೆ ಮಾಡ್ಬೇಕು ಅಂತ. ಅಲ್ಲ, ನಾನು ಮುಗಿಸ್ತೀನಿ. 3,000 ಕೋಟಿ ಸರ್ಕಾರ ಕೊಟ್ಟರೆ ನಿಮ್ಗೆ ಸರ್, ನೀವು ಹೇಳ್ತಾ ಇರೋ ಬಗ್ಗೆ ನಿಮ್ಗೆ ಮಾಡ್ಬೇಕು ಅಂತ. ನಮ್ಮ ಸರ್ಕಾರ 70,000 ಕೋಟಿ UPA ಸರ್ಕಾರ ಇರುವಾಗ ಮಾಡಿದ್ರು ಬ್ರದರ್, ನೆನ್ಪಿಡ್ಕೊ. ಅಲ್ಲ, ಈಗ ಮಾಡಿದ್ರ ಅಂತ ಕೇಳಿದ್ರೆ ಸೆಂಟ್ರಲ್ ಅಲ್ಲಿ ಮಾಡಿದ್ರು ಅಂತ ಅವ್ರು
ಈಗ ನಮಗೆ ನಾವು ಎಂಎಲ್ಎಗಳು ಶಾಸಕರೆಲ್ಲ ಮಾತಾಡಿದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಆಗಿಲ್ಲ ಅಂತಲ್ಲ, ಮುಖ್ಯಮಂತ್ರಿಗಳು ಕೂಡ ರೈತರ ಪರವಾಗಿನೇ ಇದ್ದಾರೆ. ಅವ್ರದ್ದು ಬಾಕಿ ಬಜೆಟ್ ಎಲ್ಲ ನೋಡಿ, ಇರಿಗೇಷನ್ ಅಲೋಕೇಶನ್ ನೋಡಿ, ಎಷ್ಟು ಸಾವಿರ ಕೋಟಿ. ನನಗೆ ಅಲೋಕೇಶನ್ ಬಗ್ಗೆ ನನಗೆ ಒಂದು ನಂಬಿಕೆ ಇಲ್ಲ, ಯಾಕಂದ್ರೆ ನೀವು ಅಲೋಕೇಶನ್ ಈ ಸಲ ಅಲ್ಲ ನೀವು 10-15% ಏರಿಕೆ ಆಗುತ್ತೆ, ಬಟ್ ಖರ್ಚು ಎಷ್ಟಾಗಿದೆ ಅಂತ ನಿಮ್ಮ ಅಲೋಕೇಶನ್ ಏರಿಕೆ ಆಗಿದ್ದು ಆಗಲ್ಲ. ನನ್ನ ಕಾಳಜಿ ಎಲ್ಲಿತ್ತಂದ್ರೆ, ಕನಿಷ್ಠ ನೀವು ಅಲೋಕೇಶನ್ 2% ಮೈನಸ್ ಮಾಡಿದ್ರು ಕೂಡ ನೀವು ರೈತರ ಸಾಲ ಮನ್ನಾ ಮಾಡಬಹುದಿತ್ತು. ಒಂದು ನಿಮಿಷ ನೋಡಿ, ನೀರಾವರಿಗೆ 65,000 crore ಐದು ವರ್ಷದಲ್ಲಿ ನಮ್ಮ ನೀರಾವರಿಯಲ್ಲಿ 2 ವರ್ಷ ನಾನೇ ಹೋರಾಟ ಮಾಡಬಹುದು. ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಶ್ವೇತಪತ್ರ ಹೊರಡಿಸ್ತೀರಾ? ಎಷ್ಟು ಅಲ್ವಾ ಕೊಂಡ್ರೆಡ್ಡಿ ಅವರೇ, ರಾಜ್ಯದಲ್ಲಿ ನೀರಾವರಿಗೆ ಎಷ್ಟು ಖರ್ಚಾಗಿದೆ? ಬುಕ್ ಅಡ್ಜಸ್ಟ್ಮೆಂಟ್ ನಡೆಯಲ್ಲ, ಅದು ಫಿಸಿಕಲಿ ಏನಾಗಿದೆ. ಇಲ್ಲ ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ನೋಡಿ, ಖರ್ಚು ಆಗಿದೆ ತುಂಬಾ. ಯಾವ ಸರ್ಕಾರ ಮಾಡದೇ ಇರೋದಕ್ಕಿಂತ ಹೆಚ್ಚಿನ ಹಣವನ್ನ ನಾವು ನೀರಾವರಿಗೆ ಖರ್ಚು ಮಾಡಿದೀವಿ. ನಮ್ಗೆ ರೈತರ ಪರವಾಗಿರುವಂತದ್ದೇ ನಮ್ ಸರ್ಕಾರ ಇರೋದು. ಇನ್ನು ಯುಕೆಪಿ ಮುಗಿದಿಲ್ಲ, ಭದ್ರಾ ಮುಗಿದಿಲ್ಲ, ಮುಗಿದಿಲ್ಲ, ಎಷ್ಟಿದೆ ಸರ್ ಅವೆಲ್ಲ ಕೆಲಸ ನಡೀತಾ ಇದೆ ನೋಡಿ. ಅವೆಲ್ಲ ಜಾರಿಯಲ್ಲಿರುವಂತ ಕೆಲಸ ಅದೆಲ್ಲ ಮುಗ್ಸಕ್ ಆಗುವಂತದಲ್ಲ, ಅದು ಆಗುತ್ತೆ, ಅದ್ ಸಮಯ ತಗೊಳ್ತಾ ಇದೆ. ಸುಮಾರು ಮುಗ್ತ ಹೊಸ ಕಾರ್ಯಕ್ರಮ ಪ್ರಾಜೆಕ್ಟ್ ಅಂತ ತರ್ತೇವೆ. ಒಂದ್ ನಿಮಿಷ, ನೀವು ರೈತರ ಏನಿದೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ವಿರೋಧ ಇನ್ನೂ ಟೀಕೆ ಮಾಡ್ಬೇಕಂತ ಹೇಳುದಿಲ್ಲ. ನೀರಾವರಿ ನೀವು ಇನ್ನೂ ಜಾಸ್ತಿ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಅಲ್ಲ ಕರೆಕ್ಟು, ಈ ಬಜೆಟ್ ಅಲ್ಲಿ ಇವರು JDS ಇರ್ಬೋದು, BJP ಇರ್ಬೋದು, ಇವರೆಲ್ಲ ಇನ್ನೂ ಸರ್ಕಾರದ ಮೇಲೆ ಒತ್ತಡ ತಂದು ಒಂದು ಇನ್ನೂ ಸ್ವಲ್ಪ ಇದು ಮಾಡಿ ಅದ್ ಮಾಡಿ ಅಂತ ಕೇಳೋದ್ ಬಿಟ್ಬಿಟ್ಟು ಯಾವ್ದೋ ಇಲ್ದೆ ಇರೋದನ್ನ ಒಂದ್ ಹೇಳ್ಬಿಡ್ತೇನೆ. ಇವ್ರು ಇಷ್ಟು 2 ದಿವಸ ಅಂತ ಹೇಳ್ತಿರಲ್ಲ, ಮೊನ್ನೆ ಕೇಂದ್ರ ಬಜೆಟ್ ಆದಾಗ ಎಷ್ಟು ಜನ ಇವರು ತೊಂದರೆ ಕೊಟ್ರು? ಏನ್ ತೊಂದರೆ ಕೊಟ್ರು? ಏನ್ ತೊಂದರೆ ಕೊಟ್ಟರೆ ಬಿಡ್ಲಿಲ್ಲ. ಯಾವ ವಿಚಾರ? ಎಷ್ಟು ಜನ ಟೈಮ್ ಹಾಳು ಮಾಡಿ? ಯಾವ ವಿಚಾರಕ್ಕೆ ಬಂತು? ಯಾವ ಅದೇ ನೋಟ್ ಬ್ಯಾನ್ ವಿಚಾರ? ಚರ್ಚೆ ಮಾಡ್ಲೇಬೇಕು. ನೋಟ್ ಬ್ಯಾನ್ ಮಾಡಿರೋದು ಡೈರಿ ಒಂದೇ. ಮತ್ತೆ ಮಾತಾಡ್ತೀರಾ ನೋಟ್ ಬ್ಯಾನ್ ಬಗ್ಗೆ? ಎಷ್ಟು ದಿನ? ಎಷ್ಟು ದಿನ? ಯಡಿಯೂರಪ್ಪ ನೋಡಿ ಇದೇ ಮಾತು ಹರೀಶ್ ಅವ್ರೆ ಒಂದ್ ಹೇಳ್ತೇನೆ. ನೀವು 2 ದಿವಸ ಹೇಳ್ತಿರಲ್ಲ, ನೀವ್ ಹೆಂಗ್ ಪಾರ್ಲಿಮೆಂಟ್ ಮಾಡ್ಲೇಬೇಕು. 2008-2009 ಅದನ್ನೇ ಹೇಳಿದ್ದು. ಅವ್ರೇನು ಮಾಡಿಲ್ವಾ? ಹಾಗಾಗಿ ನಾವು ಮಾಡ್ತೀವಿ. ಭ್ರಷ್ಟಾಚಾರದ ವಿಚಾರ ಕೇಳಿದ್ರು ಅವ್ರು ಮಾತ್ರ ಭ್ರಷ್ಟಾಚಾರ ಕಾಂಗ್ರೆಸ್ ಅವ್ರು ಅಲ್ಲಿ ಮಾಡ್ಲಿಲ್ವ UP ಇದ್ರಲ್ಲಿ ಇಲ್ಲಿ ಲೋಕಸಭೆನಲ್ಲಿ? ಹಾಗಾಗಿ ನಾವ್ ಇಲ್ಲೂ ಮಾಡ್ತೀವಿ. ಅದೆಲ್ಲ ಉದಾಹರಣೆ ಕೊಟ್ಟಿದ್ದು ಕೇವಲ 2 ದಿವಸ 20 ದಿವಸ. ಈಗ ಕರ್ನಾಟಕ ಸಿವಿಯರ್ ಸಿಚುವೇಶನ್ ಗೂ ವ್ಯತ್ಯಾಸ ಇದೆ. ಒಂದೊಂದು ಸ್ಟೇಜ್ ನಿಮ್ಗೆ ನಾರ್ತ್ ಅಲ್ಲಿ ಇರ್ತಕ್ಕಂತ ಮಳೆಗೂ ಸೌತ್ ಅಲ್ಲಿ ಸೌತ್ ಸರ್ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ. ಕೇರಳದಲ್ಲಿ ಫಸ್ಟ್ ಟೈಮ್ ಮಾಡಿದ್ರು ಸಿವಿಯರ್ ಡ್ರಾಟ್ ಬಂದಿದೆ ಕೇರಳದಲ್ಲಿ. ಮಲೆನಾಡಲ್ಲಿ ಡ್ರಾಟ್ ಇದೆ, ಶಿವಮೊಗ್ಗದಲ್ಲಿ, ತಮಿಳುನಾಡಲ್ಲಿ ಸಿವಿಯರ್ ಇದೆ. ಕೋನರೆಡ್ಡಿ ಅವರೇ, ನನಗೆ ಡೈರಿ ಇಂಪಾರ್ಟೆಂಟ್ ಅಲ್ಲ. ನೀವು ಡೈರಿ ಯಾರು ತಿಂದಿದ್ರು ಆಯ್ತು, ಅದು ಆಮೇಲೆ ನೋಡೋಣ. ಉಪ್ಪು ತಿಂದ ನೀರು ಕುಡಿಯಲ್ಲ, ಅದು BJP ಅವ್ರು ಕಾಂಗ್ರೆಸ್ ಯಾರೇ ಅಲ್ಲ. ಒಂದ್ ನಿಮಿಷ, ಒಂದ್ ಆಡ್ ಆನ್ ಟು ದಟ್, ಯಾರ್ ಅದ್ರಲ್ಲಿ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತಾರೆ. ಉಪ್ಪು ತಿಂದ ನೀರು ಕುಡಿದ್ರೆ ಆಗ್ಲೇಬೇಕು. ನಾನು ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು. ಯಾರ್ ನಾನು ಹೇಳೋದು ಕೋನರೆಡ್ಡಿ ಅವರೇ, ಇವ್ರು ಉಪ್ಪು ತಿಂದಂಗ ನೀರು ಕುಡಿದಂಗ ಮಾಡ್ಯಾರ, ಏನ್ ಹೇಳ್ತಿರೋದು? ನೀರೇ ಇಲ್ಲ, ನೀರೇ ಇಲ್ಲ, ನೀರೇ ಇಲ್ಲ. ಡೈರೆಕ್ಟ್ ಹಂಗಿಟ್ರ ಬಾ ಬುದ್ಧಿವಂತರ ಕರ್ನಾಟಕ ಫಲವತ್ತಾದ ಭೂಮಿ ಡೈರೆಕ್ಟ್ ನೋಟ್ ಮಾಡಿದ್ರು ಮುಟ್ತಲ್ಲಿ ನೀರಿಲ್ಲ, ಚರ್ಚೆ ಮಾಡಿ ಕುಡಿಯಕ್ಕೆ ನೀರಿಲ್ಲ. ಅದಕ್ಕೆ ಅಲ್ಲ, ಒಂದೇ ನಿಮಿಷ, ನಮ್ ಸ್ನೇಹಿತ ಹೇಳೋದು ಸರಿ ಇಲ್ಲ. ಯಾಕೆಂದ್ರೆ ಒಂದ್ ನಿಮಿಷ ಇರುಗುರು, ಅಲ್ಲಿ 20 ದಿವಸ ಮಾಡಿದ್ರು ಡಿನೋಟಿಫಿಕೇಶನ್ ಡಿಮಾನಿಟೈಸೇಷನ್. ಇಲ್ಲಿ ಇವ್ರು ಯಾವ್ದೋ ಡೈರಿ ಬಗ್ಗೆ ಮಾಡೋದು ಒಂದು ಅನ್ನೋದು ಸರಿ ಇಲ್ಲ. ಅದು ಇಡೀ ರಾಷ್ಟ್ರದಲ್ಲಿ ನಡೆದಂತ ಸಮಸ್ಯೆ, ಅದು ಇವತ್ತು ಕೂಡ ರಾಜ್ಯದಲ್ಲಿ ದುಡ್ಡಿಲ್ಲ. ನಾನು ಕೋನರೆಡ್ಡಿ ಅವರೇ, ಹ್ಯಾರಿಸ್ ಅವರು ಒಂದು ಪಾಯಿಂಟ್ ಇದ್ರೆ ನಾವು ಒಪ್ಪಿದ್ವಿ. ಉತ್ತರ ಪ್ರದೇಶದಲ್ಲಿ ಮೋದಿ ಮತ್ತು ಅಮಿತ್ ಶಾ ಭಾಷಣ ಮಾಡಿದ್ರು, ಈ ಚುನಾವಣೆಗೆ ಓಟ್ ಕೊಟ್ಟರೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂದರು. ಎಲ್ಲಿವರೆಗೂ ಹೇಳಿದ್ರು ಅಂತ ಅಮಿತ್ ಶಾ, ನನಗೆ ಈಗ ನೆನಪಿದೆ. ಕೇಂದ್ರ ಸರ್ಕಾರವನ್ನು ರಾಜ್ಯ ಸರ್ಕಾರದ ಏನು ನಷ್ಟ ಇದೆ ಸಾಲಕ್ಕೆ ಮನ್ನಾ ಮಾಡೋದು ನಾವು ಭರಿಸ್ತೀವಿ ಅಂತ ಹೇಳಿದ್ರು.
ನನಗೆ ಒಂದೇ ಕಾಳಜಿ, ನೀವು ಡೈರಿ ನೀವು ಏನಾದರೂ ಮಾಡ್ಕೊಳ್ಳಿ ಹೊರಗಡೆ ಒಂದಲ್ಲ ಎಲೆಕ್ಷನ್ ಮುಗಿದೆ 2018 ಮಾಡ್ಕೊಳ್ಳಿ, ನಮ್ಗೇನು ತಲೆ ಕೆಡಿಸ ನಮ್ಮ ರೈತರಿಗೆ ನೀವೇನು ಉತ್ತರ ಪ್ರದೇಶ ತೋರಿಸಿರೋ ಇದೆಯಲ್ಲ, ನಿಮ್ಮ ಕಾಳಜಿ ಇದೆಯಲ್ಲ ಕರ್ನಾಟಕ ತೋರಿಸ್ಬಿಡಿ, ನಾವು ಸಿದ್ದರಾಮಯ್ಯ ನಿಮ್ಮನ್ನು ಕೇಳ್ತೀವಿ ಆರ್ಎಸ್ ನಿಮ್ಮ ಮೂಲಕ, ನೀವು ಆ ದೊಡ್ಡ ಮನಸ್ಸು ತೋರಿಸಿ, ನೀವು ತೋರಿಸಿ ಕೋನರೆಡ್ಡಿ ಅವ್ರ ಮೂಲಕ ಕೇಳ್ತೀನಿ. ಇಡೀ ರಾಜ್ಯದ ಜನ ಗುರುವಾರ ದಿವಸ ಏನು ಬಜೆಟ್ ಇದು ಬಂತಲ್ಲ, ಇಡೀ ರಾಜ್ಯದ ಜನ ಸಾಲ ಮನ್ನಾ ಆಗ್ಬೋದು ಅಂತ ಕೂತರು, ಆಗಲಿಲ್ಲ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಟೀಕೆ ಮಾಡಿದರು. ಇವತ್ತು ಕೇಂದ್ರ ಸರ್ಕಾರ ಉತ್ತರ ಪ್ರದೇಶದಲ್ಲಿ ನಾನು ಭಾಷಣ ಕೇಳಿದ್ದೇನೆ ನೋಡಿದ್ದೇನೆ, ಚುನಾವಣೆ ಗೆದ್ದು ಮರುದಿವಸ ಸರ್ಕಾರ ಮಾಡಿದ ಗಳಿಕೆನ ಸಾಲ ಮನ್ನಾ ಮಾಡ್ತೀವಿ ಫಸ್ಟ್ ಲೈನ್ ಆತ್ ಇವತ್ತು ಇನ್ನೂ ಮಾಡಿಲ್ಲ. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಕ್ಕೆ ತೊಂದರೆ ಆಗಿರಲಿ ಅಲ್ಲೇ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಆಮೇಲೆ ಕೇಂದ್ರ ಸರ್ಕಾರ ಹೋದಲ್ಲ ಒಂದು ಸರ್ಕಾರಕ್ಕೆ ನೀವು ದುಡ್ಡು ಕೊಟ್ಟು ಇನ್ನೊಂದು ಸರ್ಕಾರ ಹಂಗೆ ಮಾಡೋಕ್ಕಾಗಲ್ಲ, ಆಗಲ್ಲ ಮನ್ನಾ ಮಾಡಂಗಿದ್ರೆ ಯು ಪಿ ಎ ಸರ್ಕಾರ ಮನ್ನಾ ಮಾಡ್ತೀವಿ ಹೆಂಗ್ ಮಾಡಿದ್ರು ಹಂಗೆ ಮಾಡ್ಬೇಕು. ಇವತ್ತು ದೊಡ್ಡ ಮೋಸ ಆಗುತ್ತೆ. ಇವತ್ತು ಉತ್ತರ ಪ್ರದೇಶ ಬಗ್ಗೆ ಚರ್ಚೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದ್ದಿದ್ದು ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚುನಾವಣೆ ಕೊಡಕ್ ಅಲ್ಲಿ ಬಜೆಟ್ ಮತ್ತು ಕಸ್ತೂರಿ ರಂಗನ ವರದಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ರಿ ಅಂತ ಕಸ್ತೂರಿ ರಂಗನ ವರದಿ ಜಾರಿ ಮಾಡಕ್ಕೆ ಆದೇಶ ಮಾಡಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್. ಅದೇ ಮಾದಾಯಿಗೆ ಇವತ್ತು ಆತ್ಮಾನಂದ ನಾಡ್ಕರ್ನಿಗೆ ಅನುಮತಿ ಕೊಟ್ಟವ್ರು ಯಾರು? ಸೆಂಟ್ರಲ್ ಗೌರ್ಮೆಂಟ್. ಅವ್ರ ಪರಿಕರ್ ಅವ್ರ ಮಂತ್ರಿ ಆದ್ರೆ ಇಮಿಡಿಯೇಟ್ ಅವ್ರ ಲೆಟರ್ಗೆ ಒಪ್ಪಿಗೆ ಕೊಟ್ರು. ಮತ್ತೆ ನಾನು ಬಿಜೆಪಿ ಅವ್ರು ಟೀಕೆ ಮಾಡ್ಬೇಕಂತ ಹೇಳಂಗಿಲ್ಲ. ಅಲ್ಲ ಕರ್ನಾಟಕ ರಾಜ್ಯ ಒಂದ್ ನಿಮಿಷ ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಆಗಬಾರ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಗೆಲ್ಲರಿಗೂ ಸರ್ ಬೇಸಿಕ್ ಪಲ್ ಏನಂದ್ರೆ ಒಂದು ರಾಜ್ಯದ ಸಾಲ ಮನ್ನಾಕ್ಕೆ ನಾವು ನೆರವು ಮಾಡ್ತೀವಿ ಅನ್ನೋದು ಇಟ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ದಿ ಫೆಡರಲ್ ಸಾಲ ಮನ್ನಾ ಮಾಡಿದ್ರೆ ನಾವು ₹10 ಕೊಡಿ, ಅವ್ರಿಗೆ ₹10 ಕೊಡಿ, ಕೇರಳಕ್ಕೆ ₹10, ಎಲ್ಲರೂ ಕೊಡಿ, ತಮಿಳ್ನಾಡು ಕೊಡಿ, ನೀವು ಬರೀ ಒಂದು ರಾಜ್ಯ ಕೊಡ. ನಾವೇನು ಸಾಲ ಮನ್ನಾ ಮಾಡ್ತೇವೆ ಭಿಕ್ಷೆ ಬಿಡ್ತಿರ್ಲಿಲ್ಲ. 1500 ರಾಜ್ಯ ಸರ್ಕಾರವನ್ನ ಕೇಳಬೇಕು. ಯಾಕಂದ್ರೆ ಬಿಜೆಪಿ ಸಂಸದರು ಅವ್ರು ಕೆರೆ ಮಾಡಲ್ಲ, ಅವ್ರು ಮೋದಿನೂ ಅವ್ರನ್ನ ಕೇರ್ ಮಾಡಲ್ಲ. ಏ ನನ್ನ ಹೆಸರು ಮೇಲೆ ಬಂದಿದ್ದೀರಾ, ಗೆದ್ದು ಬಂದಿದ್ದೀರಾ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಪ್ಪ, ನಾನ್ ಶಾಲಾ ಮಾಸ್ಟರ್, ನೀವು ಸ್ಟೂಡೆಂಟ್ಸ್ ಅನ್ನೋ ತರದಲ್ಲಿ ವಾತಾವರಣ. ಹಾಗಾಗಿ ಎಂಪಿಗಳಿಗೆ ಯಾವ ಎಂಪಿಗಳಿಗೂ ವಿರೋಧ ಪಕ್ಷದ ಎಂಪಿಗಳು ಆಡಳಿತ ಪಕ್ಷದ ಯಾವಾಗಲೇ ಬೆಲೆ ಇಲ್ಲ ಕೇಂದ್ರದಲ್ಲಿ. ಅದಕ್ಕೆ 8-9 ಜನ ಎಂಪಿಗಳು ನಾವು ಎಂಎಲ್ಎಗಳು ಆಗ್ತೀವಿ ಅಂತ ಕೇಳ್ತಾ ಇದಾರೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ. ನಮಗೆ ಎಂಪಿ ಬಿಟ್ಬಿಟ್ಟು ಹಾಗಾಗಿ ಇವತ್ತು ಇಲ್ಲ ಒಂದ್ ನಿಮಿಷ ಈಗ ಹ್ಯಾರಿಸ್ ಅವರು ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಕೇಳಿದೀವಿ ಅಂತಾರೆ. ಸ್ವಾಮಿ, ಮೊದಲು ದಯವಿಟ್ಟು ನೀವು ಕರ್ನಾಟಕದಲ್ಲಿ ನಿಮ್ಮ ಕಡೆಯಿಂದ ಮಾಡಿಸೋದಕ್ಕೆ ಕೇಳಿ. ನಿಮಗೆ ಎಲೆಕ್ಷನ್ ಇರೋದು ನಿಮ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ, ಹಾಗಾಗಿ ನೀವು ಬಿಜೆಪಿ ಮೇಲೆ ಹೇಳ್ತಾ ಹೋದ್ರೆ ಜನ ಬಿಜೆಪಿ ಅವ್ರು ಕೊಟ್ಟಿಲ್ಲ ಆಗ ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಲ್ಲ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು, ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಏನು ಮಾಡ್ತು ಅಂತ ಕೇಳ್ತಾರೆ. ನಷ್ಟ ಆಗೋದು ನಿಮ್ಗೆನ ರಾಜಕೀಯವಾಗಿ ಯೋಚನೆ ಮಾಡಿ. ನೀವು ಅದ್ರ ಮೇಲೆ ಬಿಜೆಪಿ ಬಿಜೆಪಿ ಅಂತ ಇದ್ರೆ ಜನ ನಿಮ್ಮನ್ನು ಬಿಟ್ಟು ಬಿಜೆಪಿಗೆ ವೋಟ್ ಹಾಕ್ತಾರೆ. ತಪ್ಪು ಮಾಡೋದು ಯಾರು ಅದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ ಹೊರತು ನಾವು ಬೇರೆ ಏನು ಹೇಳ್ತಾ ಇಲ್ಲ. ನೋಡಿ, ನಾವು ಕೊಟ್ರೆ 10,000 ಆಗುತ್ತೆ, ಕೊಡ್ರಿ ಈಗಲೇ ಮಾತಾಡಿದ್ವಿ. ಕೇಂದ್ರ ಸರ್ಕಾರ ಮಾತ್ರ ಕೊಟ್ರೆ ಆಗಲ್ಲ, ಎಲ್ಲ ನೀವ್ ಇಬ್ರು ಮಾಡ್ತಾ ನಾವ್ ಮಾಡ್ತೇವೆ 2018 ಮಾಡ್ತೀರಿ. ನೀವು ಮಾಡಿ ತೋರಿಸಿದಿರಲ್ಲ, ನೀವ್ ಇದ್ದಾಗ ಏನ್ ಮಾಡಿದ್ರಿ? 25 ಮಾಡಿ ತೋರಿಸೇವಲ್ಲ ನಾವು. ನಾನು ಸಿದ್ದರಾಮಯ್ಯ ಬಗ್ಗೆ ಗೌರವ ಇದ್ದಾವ, ಅವ್ರು ಮಾಡ್ತಾರೆ. ನೀವ್ಯಾಕೆ ಮಾಡಿಲ್ಲ? ನಿಮ್ಗೇನಾಗಿತ್ತು ಮಾಡಕ್ಕೆ? ತೋರಿಸೋದನ್ನು ಈಗ ನೀವು ಮಾಡಿ ತೋರಿಸಿ, ಕೇಂದ್ರ ಸರ್ಕಾರ ಮಾಡಿ ತೋರಿಸಿ. ನೀವು ಮಾಡಂತ ಅವ್ರಿಗೆ ಬುದ್ಧಿ, ಅವ್ರಿಗೆ ಮಾಡಿ ಅಧಿಕಾರದಲ್ಲಿದ್ದಾರೆ ಮಾಡಿ ಅಂತ ಇದೀವಿ. ಹೇಳಿ ಅವ್ರಿಗೆ ಎಲ್ಲರಿಗಿಂತ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನ ಆರಿಸ್ ಅವರು ಹೇಳಬೇಕು ಅಷ್ಟೇ. ನಾನು ಹೇಳೋದು ರಾಜ್ಯದಲ್ಲಿ ದೇಶಕ್ಕೆ ಡ್ಯಾಮೇಜ್ ಆಗುತ್ತೆ, ಕಾಂಗ್ರೆಸ್ ಡ್ಯಾಮೇಜ್ ಆದ್ರೆ. ಸರ್, ಸಣ್ಣ ಸಣ್ಣ ರೈತರು ಹಿಡಿವಳಿದಾರು, 5 ಎಕರೆ 3 ಎಕರೆ ಸಣ್ಣ ಹಿಡಿವಳಿದಾರು, ಸೊಸೈಟಿಯಲ್ಲಿ ಸಿಗದೆ 50,000 30,000 1,00,000 ಅಲ್ಲಿ ನಿಮ್ಗೆ 10 ಲಕ್ಷ 5 ಲಕ್ಷ ಕೊಡಲ್ಲ ಯಾವ ಕಾರಣಕ್ಕೆ ಸಾಲ. ಆ ಎಲ್ಲ ರೈತರಿಗೆ ಏನಂದ್ರೆ ಫಸ್ಟ್ ಕೇಳದೆ ಸಹಕಾರಿ ಸಂಘಗಳಿಂದ ಗ್ರಾಮೀಣ ಬ್ಯಾಂಕಿಂದ ಸಾಲ ಮನ್ನಾ ಮಾಡಿ ಅಂತ. ಈ ದೊಡ್ಡ ದೊಡ್ಡ ರೈತರು ಇದಾರಲ್ಲ, ಈ ಹಾರ್ಟಿಕಲ್ಚರು ಸ್ವಲ್ಪ ಟ್ರ್ಯಾಕ್ಟ್ರು ಬೇರೆ ಬೇರೆ ಟೆಕ್ನಿಕಲ್ 80% ಏನ್ ಮಾಡ್ತಾರೆ ಅವರು ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ತೊಡ್ತಾರೆ. ನಿಮ್ಗೆ ಬರೋ ಸಣ್ಣ ರೈತರು ನಿಮ್ಗೆ ನೀವೇನು ಹೇಳ್ತಿರಲ್ಲ ಕೋರು ಕೋರ್ ಗ್ರೂಪ್ ಇದ್ರಲ್ಲಿ ನಿಮ್ದು ನಿಮ್ ಸೆಕ್ಟರ್
ನೀವು ಬರೋದು ಕರ್ನಾಟಕ ಎರಡು ಇದೆ. ನಾನು ಹೇಳೋದು ಕರ್ನಾಟಕ ಸರ್ಕಾರ ಫಸ್ಟ್ ಒಂದು ಹೆಜ್ಜೆ ಇಟ್ಟಿದ್ರೆ ನೀವು ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಎದುರು ನಿಂತು ಕೇಳೋಕೆ ನೈತಿಕ ಶಕ್ತಿ ಬರ್ತೀವಿ ಸರ್. ಇವ್ರು ಮಾಡಿದ್ರೆ ನಾವು ಹೋಗಿ ಕೇಳ್ತೀವಿ, ಮಾಡಿ ಕೇಳ್ತೀವಿ, ಆದರೂ ಕೇಳ್ತೀವಿ ರೈತರ ಪರವಾಗಿ. ಈ ರಾಜ್ಯದ 1600 ಜನ ಇವತ್ತು ತೀರ್ಕೊಂಡಿದ್ದಾರೆ, ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೂ ಸರ್ ಕೇಂದ್ರದಲ್ಲಿ ಕೊಡ್ಬೇಕಂತ ಮಾಡ್ತೀವಿ. ಅವರು ಸಾಲ ಮನ್ನಾ ಮಾಡಿ ರಾಜ್ಯ ಸರ್ಕಾರ ಬಿಜೆಪಿ ಅವರು ಮನ್ನಾ ಮಾಡಿ ನಾವು ಮನವರಿಕೆ ಮಾಡಿದಾಗ ಕೇಂದ್ರಗಳಲ್ಲಿ ನಾವು ಕೇಳ್ತೀವಿ. 30 ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರದವರು, ನಾವು ಮಾಡಿದೀವಿ ಅಂತ ಕೂತ್ರೆ ಇವ್ರಿಗೊಂದು ಒಳ್ಳೆ ಇಶ್ಯೂ ಆಗಲ್ಲ. ಅಲ್ಲ ಇವ್ರಿಗೆ ಸಿಗಾಕಂತಾರೆ ಬಿಜೆಪಿ ಅವರು. ಪಾಪ ಇವ್ರು ಕಾಂಗ್ರೆಸ್ ಅವರು ಬಿಜೆಪಿ ಅವರು ದಿವಸ ಯಾವ್ದೋ ಒಂದು ವಿಚಾರ ಬೀದಿಲಿದ್ದಾರೆ. ಕಾಂಗ್ರೆಸ್ ಅವರು ನೀವು ಯಾವಾಗ ಸಂಘಟನೆ ಮಾಡ್ತೀರಿ? ನಾನು ಕಾಂಗ್ರೆಸ್ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲ, ರಾಜ್ಯ ಜನತೆಗೆ ಒಳ್ಳೇದಾಗಲಿ ಅದಕ್ಕಾಗಿ ನೀವು ಹೋರಾಟ ಮಾಡಿ ಅಂತ ಕೇಳ್ತಾ ಇದೀನಿ ಅಷ್ಟೇ. ಅಲ್ಲಿ ಇದಾಗ್ತದ ಅನುಮಾನ ಇರೋದು ಮತ್ತೆ ಆತಂಕ ಇರೋದಂದ್ರೆ ಡೈರಿ ಬಂದಾಗ ಒಂದ್ ಡೈರಿ ತರ್ತಾರೆ, ಅಲ್ಲಿ ಡೈರಿ ಇವರು ಅವ್ರಿಂದ ಅಲ್ಲಿ ಡೈರಿ. ನನಗೆ ಹೇಳೋದು ಸಾಲ ಮನ್ನಾ ನೀವು ಮಾಡಿಲ್ಲ, ನನಗೆ ಏನೋ ಒಂಥರ ತಮಾಷೆ ಅನಿಸ್ತದಪ್ಪ. ಡೈರಿ ಬಂದಾಗ ಇವ್ರದ್ದು ಡೈರಿ, ಸಾಲ ಮನ್ನಾ ನೀವು ಮಾಡಿ ಇಲ್ಲ ನಾವು ಮಾಡಿ. ಈ ಇಬ್ರು ಹೊಡೆದಾಡ್ ನಮ್ಗೆ WWF ಒಂದು ಗೊತ್ತ ಟಿ ವಿಯಲ್ಲಿ ಬರ್ತಲ್ಲ, ಅವ್ರು ಸಿಕ್ಕಾಬಳೆ ಜೋರ ಹೊಡಿತಾರೆ ಬಟ್ ಅದು ನಕಲಿ ಅಂತ. ಹಂಗೆ ಈ ಸಾಲ ಮನ್ನಾ ನಕಲಿ ಡೈರಿ. ಈಗ ನನ್ನ ಪಾರ್ಟಿಗೆ ಈಗ ನಾನು ಒಂದು ಈ WWF ಫೈಟ್ ಇದ್ದಂಗೆ ಎರಡು ರಾಷ್ಟ್ರೀಯ ಪಕ್ಷ ನಮ್ಮ ರಾಜ್ಯ ಕೇಂದ್ರದಾಗ ಅವ್ರದ ರಾಜ್ಯ ಇಬ್ರು ಕೂಡ ಸಾಲ ಮನ್ನಾ ಮಾಡ್ರಿ ಅಂತ ಅವ್ರು ರೈತರ ಪರವಾಗಿ ವಿನಂತಿ ಮಾಡ್ತಕ್ಕಂಥ. ಇವತ್ತು ನಾನು ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ 1,750 ಕೋಟಿ ನಮ್ಗೆ ಬರ ಪರಿಹಾರ ಕೊಡಬೇಕು, ಕೇಳಿ 450 ಕೋಟಿ ಅಂತ ತೀರ್ಮಾನ ಅದ್ರಾಗ ಬಿಡುಗಡೆ ಮಾಡಿದೆ ಅಷ್ಟು 400. ಈ ರೀತಿ ಯಾಕೆ ಮಾಡ್ತೀರಿ? ಅದೇ ಮಹಾರಾಷ್ಟ್ರಕ್ಕೆ 3,300 ಕೋಟಿ ಕೇಂದ್ರ ಕೊಟ್ರಿ, ಅದೇ ಛತ್ತೀಸ್ಗಢಕ್ಕೆ 1,600 ಕೋಟಿ ಕೇಂದ್ರ 1,500 ಕೋಟಿ ಕೊಟ್ಟರೆ ನಾವೇನು ಮಲ್ತಾಯಿ ಮಕ್ಕಳನ್ನ? ಕರ್ನಾಟಕ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ನೋಡ್ರಿ ಅಂತ ನಾವು ಇವತ್ತು ಪ್ರಧಾನಮಂತ್ರಿಗಳು ಒತ್ತಾಯ ಮಾಡ್ತಕ್ಕಂಥ. ಬಿಜೆಪಿ ಯಾಕೆ ಮಾಡಬಾರ್ದು? ಸಾಲ ಮನ್ನಾ ಮಾಡದೆ ಇದ್ರೆ ಅಧಿವೇಶನ ಮೋದಿ ಮುಂದೆ ನಿಲ್ಲಕ್ಕಾಗಲ್ಲ, ಹೆದರಿಕೆ ಅಂತ ಭಯ. ಸಾಲ ಮನ್ನಾ ಮಾಡಲಿಕ್ಕೆ ಅಧಿವೇಶನ ಮುಂದೆ ಅಧಿಕಾರ ಕೊಟ್ಟು ನಾವು ಸಾಲ ಮನ್ನಾ ಮಾಡ್ತೇವೆ. ಯಾರು MPs ಸೆಂಟ್ರಲ್ ಮಿನಿಸ್ಟರ್ಸ್ ಇವ್ರು ಯಾರು ಮಾತಾಡಲ್ವಲ್ಲ? ನೀ ಸಿದ್ದರಾಮಯ್ಯ ಮುಂದೆ ನಿಮ್ಗೂ ಮಾತಾಡಕ್ ಧೈರ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಮುಂದೆ ಸಾಲ ನಿಮ್ಗೂ ಧೈರ್ಯ ಇಲ್ಲ. TV ಕೂತೆ ಮಾತಾಡ್ತಾ ಇದೀನಿ ಸಿದ್ದರಾಮಯ್ಯ ನೋಡ್ತಾ ಮನ್ನಾ ಮನ್ನಾ ಮಾಡ್ಸೋದಕ್ಕೂ ವ್ಯತ್ಯಾಸ ಇದೆ. ನೀವು ಹೇಳೋದಕ್ಕೂ ಬೇರೆ ಮಾಡಿಸೋದಕ್ಕೂ ಕಾಂಗ್ರೆಸ್ ಸರಿ ಹೇಳ್ತಾ ಇಲ್ಲ. ಹಿಂದೆ ಅವರು ಸಾಲ ಮನ್ನಾ ಮಾಡೋದ್ರ ಇವ್ರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ನಾವು ನಮ್ಮ ಸರ್ಕಾರದಿಂದ ಸಾಲ ಮನ್ನಾ ಮಾಡಿದಾಗ ನಾವು ರಾಜ್ಯ ಕೇಂದ್ರ ಸರ್ಕಾರ ನಾವೇನು ಕೇಳಲಿಲ್ಲ. ನಾವೇ ಇವತ್ತು ರೈತರ ಪರವಾಗಿ ನಿಂತ್ಕೊಂಡು ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಯಾಕೆ ಮಾಡ್ಲಿಲ್ಲ? ಜಗದೀಶ್ ಶೆಟ್ಟರ್ ಇರ್ಬೇಕು ಸಾಲ ಮನ್ನಾ. ಲಾಸ್ಟ್ ಗೆ ಕಾಂಗ್ರೆಸ್ ಅವ್ರು ಕೊಟ್ಟಿರೋದನ್ನ ನೀವೇ ಮಾಡಿದ್ರೆ ದುಡ್ಡು ಕೊಟ್ಟಿದ್ ನಾವು ಹೇಳ್ಬಿಟ್ಟು ಹೋದ್ರಿ ರವಿಕೃಷ್ಣ ಬೇಲೂರು ಗೋಪಾಲಕೃಷ್ಣ ಹೇಳ್ತದಲ್ಲ ಈಗ ಮಾಡ್ತೀವ್ರೀಗ ಒತ್ತಾಯ ಹಾಕ್ತಾ ಇದೀವಲ್ಲ ನಾವು ಕೇಂದ್ರ ಸರ್ಕಾರ ಒತ್ತಾಯ ಹಾಕ್ತೀವಿ ಪರವಾಗಿ ಖಂಡಿತ ಮಾಡ್ರಿ ಅಂತ ಮೋದಿ ಸಾಹೇಬ್ರು. ನಾವೇನು ಮಾಡ್ತೀವಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈಯಲ್ಲಿ ಯೋಗ್ಯತೆಗೆ ಏನ್ ಒತ್ತಾಯ ಮಾಡ್ತೀರಿ ಕೃಷ್ಣರೆಡ್ಡಿರೆ ನೀವು ಅನುಭವಿಸ್ತಾ ಇದ್ದೀರಾ? ಬಿಟ್ಬಿಡಿ ಅದು ಹೇಳ್ತಾರಲ್ಲ ಬಿಡಾದ್ರು ಎಲ್ಲ ಹೋಗ್ತಾರೆ ಪಶ್ಚಿಮ ಘಟ್ಟದಲ್ಲಿ ಫೋಕಸ್ ಅವನು ರೈತರು ಸಾಲದ್ದು ಮತ್ತೆ ಬರೋದು ಮಾತಾಡ್ತಾರೆ. ಪ್ಲೀಸ್ ರವಿಕೃಷ್ಣ ರೆಡ್ಡಿ ಬೇಳೂರು ಹೇಳಿದ್ರು ನಾವು ಶೆಟ್ರು ಇದ್ದಾಗ ಮಾಡೋದು, ಶೆಟ್ರು ಇದ್ದಾಗ ಏನು ಮಾಡಿದ್ರು ನಾಳೆಗೆ ಎಲೆಕ್ಷನ್ ಇತ್ತು, ಇವತ್ತು ಸೈನ್ ಮಾಡಿದ್ರು ಬಟ್ ದುಡ್ಡು ರಿಲೀಸ್ ಮಾಡಿದ್ ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಈ ಸತ್ಯ ಇಲ್ಲೆಲ್ಲ ದುಡ್ಡು ರಿಲೀಸ್ ಆಗಿ ಅವರು ಕೂಡ 800 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು ಬಟ್ ಹೆಚ್ಚಿನ ಅಮೌಂಟ್ ಈ ಸರ್ಕಾರ ಬಂದ ಮೇಲೆ ರಿಲೀಸ್ ಮಾಡಿದ್ರು. ಅಲ್ಲ ಡಿಸಿಷನ್ ಮಾಡಿದ್ರಿ ಮತ್ತೆ ಡಿಸಿಷನ್ ಮುಖ್ಯ ಅಲ್ಲ ಅವ್ನು ಮಾಡ್ಕೊಂಡು ಹಣೆ ಬರ ಅಂತ ಮಾಡಿದ್ ನೀವು. ಅವಾಗ ಅವ್ರ ತಲೆಗೆ ಹಾಕಿದ್ರಲ್ಲ ಮ್ಯಾಚ್ ಇದ್ದಾಗ ಟ್ವೆಂಟಿ ಇದ್ದಾಗ ಅವಾಗ ಮಾಡಿಲ್ಲ ಕುಮಾರಸ್ವಾಮಿ ಸರ್ಕಾರ. ನಾನು ಹೇಳೋದು ಅಲ್ಲ ಹಂಗಾದ್ರೆ ಮನಮೋಹನ್ ಸಿಂಗ್ ಸಾಲ ಮನ್ನಾ ಮಾಡಿ ನೀವು ಕೇಳಿದ್ರ? ಅವರೇ ಮಾಡಿದ್ರಲ್ಲ
ನಾವು ಮಾಡಿದ್ವಿ ಅವಾಗ ರವಿಕೃಷ್ಣ ನಮ್ದೇನು ಕಮ್ಮಿನಾ ಸಾಲ ಯಾವ್ದು ಅದ್ರ ಮುಂದೆ 70,000 ಕೋಟಿ ಇದೆಯಲ್ಲ ನಮ್ದು ಅದು ಯಾರಿಗೂ ಸಿಗ್ಲಿಲ್ಲ ಬಡವರಿಗೆ ಯಾರಿಗೂ ಸಿಗ್ಲಿಲ್ಲ ಯಾರೋ ಸುಮ್ಮನೆ ರವಿಕೃಷ್ಣ ನನಗೆ ಸಾಲ ಬಂದಾಗ ಒಂದ್ ರೀತಿ ಜನರನ್ನ ದಾರಿ ತಪ್ಪಿಸಿ ಇವ್ರು ಒಂದ್ ರೀತಿ ಟೈಮ್ ಅಂದ್ರೆ 18ರವರೆಗೆ ಹಿಂಗೆ ಹೇಳ್ಕೊಂಡು ಸಾಲ ಮನ್ನ ಅಂತ ಇವ್ರು ಹೇಳ್ತಾರೆ ನಮ್ಗೆ ಅಧಿಕಾರ ಕೊಟ್ಟ ಮೇಲೆ ನಾವು ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ ಸಾಲ ಮನ್ನಾ ಕೂಡ ಒಂದು ಅಸ್ತ್ರ ಆಗ್ತಾ ಇದೆ ಜನಪರವಾಗಿ ಯೋಚನೆ ಮಾಡೋ ಹಾಗಿದ್ರೆ ಇಷ್ಟೊತ್ತಿಗೆ ಇವೆಲ್ಲವೂ ಈ ತರದ ಇಷ್ಟು ಚರ್ಚೆಗಳಾಗಬಾರ್ದಿತ್ತು. ಒಂದು ಒಂದು ಪ್ರಬುದ್ಧವಾದ ಜನಪ್ರತಿನಿಧಿಗಳಿದ್ದು ಒಂದು ಸದನದಲ್ಲೋ ಅಥವಾ ಯಾವುದೋ ಒಂದು ಕಡೆ ಒಂದು ಪ್ರಬುದ್ಧವಾಗಿ ಚರ್ಚೆಗಳಾದ್ರೆ ಇವೆಲ್ಲವನ್ನು ಗಮನಿಸಿ ಯಾವುದೋ ಹೆಚ್ಚು ಕಮ್ಮಿ ಇವತ್ತು ಸದನದ ಬಜೆಟ್ ಭಾಷಣದಲ್ಲೇ BJP ಅವರು JDS ಅವರು ಸಹ ಕೂತ್ಕೊಂಡು ಬಜೆಟ್ ಅಲ್ಲಿ ನೋಡಿ ಇದನ್ನ ಯಾಕಂದ್ರೆ ಚರ್ಚೆ ಇರೋದು ಅದಕ್ಕೇನೆ ಇದನ್ನ ಕಮ್ಮಿ ಮಾಡಿ ಅದನ್ನ ಕಮ್ಮಿ ಮಾಡಿ ಇಷ್ಟು ದುಡ್ಡು ಉಳಿಯುತ್ತೆ ದಯವಿಟ್ಟು ಇದನ್ನ ಅಲ್ಲಿ ಬಳಸಿ ಅಂತ ಹೇಳುವಂತ ಕೆಲಸ ಇವಾಗ ಆಗ್ಲೇ ನಾನು ಹೇಳಿದಾಗ BJP ಅವರಿಗೆ ಇರುವಂತಹ ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್ಗೂ ಸಹ ಅದನ್ನು ಕೂತ್ಕೊಂಡು ವ್ಯವಧಾನ ಇಲ್ಲ ಒಂದಷ್ಟು ಜನ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನ ಇರುವಂತವನು ಒಂದಷ್ಟು ಮಾಜಿ ಮುಖ್ಯಮಂತ್ರಿ ಆಗಿರುವಂತವನು ಒಂದಷ್ಟು ಜನರನ್ನ ಕೂಡಿಸ್ಕೊಂಡು ಏನು ಬಜೆಟ್ ಅಲ್ಲಿ ಲೋಪದೋಷಗಳೇನು ಅದನ್ನ ಸರ್ಕಾರದ ಮುಂದೆ ಇಟ್ಟು ನಾನು ಅದನ್ನ ಸರ್ಕಾರ ದಯವಿಟ್ಟು ನೋಡಿ ಇಲ್ಲ 5% 2% 10% ಇಲ್ಲಿ ಕಿತ್ತುಬಿಟ್ಟು ಒಂದು ಪರ್ಯಾಯ ಬಜೆಟ್ ಅನ್ನ ಮಂಡಿಸಬಹುದು. ಆ ತರಹದ ಒಂದು ಹೋಮ್ ವರ್ಕ್ ಮಾಡೋ ಅಗತ್ಯ ಇವರಿಗೆಲ್ಲ ಯಾಕೆ ಜನ ಇವರಿಗೆ ಇವ್ರು ಹೋಮ್ ವರ್ಕ್ ಓಟ್ ಕೊಡ್ತಾ ಇಲ್ಲ ಲಕ್ಷ್ಮಣ್ ಜನ ಇವ್ರು ಕೊಡ್ತಾ ಇರೋದು ಜಾತಿ ನೋಡ್ಕೊಂಡು ಅಥವಾ ಅವ್ನು ಕುಡಿಸೋ ಹೆಂಡಿರೋದಲ್ಲಿ ನಾನು ರವಿಕೃಷ್ಣ ಚರ್ಚೆ ಇಲ್ಲ ಒಂದೆಲ್ಲ ಒಂದು ಬ್ರೇಕ್ ತೊಳ್ತೀನಿ. ನನಗೆ ಏನಾಗಿದೆ ಅಂದ್ರೆ ಯಡಿಯೂರಪ್ಪನವ್ರ ರೈತ ನಾಯಕ ಅಂತ ಹಸಿರು ಟವಲ್ ಹಾಕೊಂಡ್ರು, ಅವ್ರೇನು ಮಾಡಿ ಪ್ರತ್ಯೇಕ ಕೃಷಿ ಬಜೆಟ್ ಅಂತ ಮಾಡಿದ್ರು. ಆ ಕೃಷಿ ಬಜೆಟ್ನ ಫಲ ಅದರ ಲಾಭ ನಷ್ಟ ನನಗಂತೂ ಅರ್ಥ ಆಗಿಲ್ಲ. ಪ್ರತಿಯೊಬ್ಬರು ಈ ಕೃಷಿ ರೈತರ ಸಾಲ ಮನ್ನಾ ರೈತರಿಗೆ ಕಾಣಿಕೆ ರೈತರಿಗೆ ಗಿಫ್ಟು ಬೋನಸ್ಸು ಇವೆಲ್ಲ ಒಂದು ಎಲ್ಲ ಒಂದು ಕಡೆ ಕಣ್ಣರ್ಸುವ ತಂತ್ರ ಆಗ್ತಾ ಇದೆ. ಅದು ಪ್ರತಿಯೊಂದು ಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು ರೈತರು ಕಾರ್ಮಿಕರು ದಲಿತರು ಮಹಿಳೆಯರು ಇವಂತರ ಟ್ಯಾಗ್ ಲೈನ್ ಆಗಿಬಿಟ್ಟಿದ್ದಾವೆ. ಅದು ಟ್ಯಾಗ್ ಲೈನ್ ಆದಾಗ ಏನಾಗುತ್ತೆ, ನಿಜವಾದಂಥ ಬೇಡಿಕೆಗಳಿಗೆ ಪರಿಹಾರ ಸಿಗಲ್ಲ. ಖಂಡಿತವಾಗಿ ಇವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಜನಗಳಿಗೆ ನಾವು ನೆರವಿಗೆ ಬರಬೇಕು ಅನ್ನೋಂಥ ಏನಾದ್ರು ಬದ್ಧತೆ ಇದ್ದರೆ ಜಗದೀಶ್ ಶೆಟ್ಟರ್ ಇರ್ಬೋದು ಸಿದ್ದರಾಮಯ್ಯ ಕುಮಾರಸ್ವಾಮಿ ಕೂತ್ಕೊಂಡು ನಾಳೆ ಸದನದಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಡಿಮ್ಯಾಂಡ್ಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದಾದರೆ ಎಲ್ಲೊಂದು ಕಡೆ ಜನ ಇವ್ರ ಮೇಲೆ ನಂಬಿಕೆ ಬರುತ್ತೆ. ನಂಬಿಕೆ ಅಂದರೆ ಒಂದು ಪಾರ್ಟಿ ಬರಲ್ಲ, ಒಂದು ಶಾಸನಸಭೆ ಅನ್ನೋದು ನಂದು ಅಂತ ನನಗೆ ಬಂದು ಮಾತಾಡೋಕ್ಕಾಗಲ್ಲ ಅಂತ ನಾನು ಶಾಸಕರನ್ನ ಅಲ್ಲಿ ಆಯ್ಕೆ ಮಾಡೋದು. ಅವ್ರು ನಮ್ಮ ಪರ ಮಾತಾಡ್ತಾರೆ ಅಂತ ನಾವು ಕಾಯ್ತಾ ಕೂತ್ರೆ ಇವ್ರು ಯಾವುದಾದ್ರು ಡೈರಿ ಅಂತೆ ಇನ್ನೊಂದಂತೆ ಮತ್ತೊಂದು ಕೂತ್ಕೊಂಡ್ರೆ ನಮಗೆ ಈ ಶಾಸನಸಭೆಗಳ ಮೇಲೆ ನಂಬಿಕೆ ಹೋಗೋ ಮೊದಲೇ ಪಕ್ಷಾತೀತವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಆಗಿ ಪರಿಹಾರ ಸಿಕ್ಕರೆ ನಮಗೆ 100ಕ್ಕೆ 100 ಪರಿಹಾರ ಬೇಡ, ಒಂದು 2 ಪರಿಹಾರ ಸಿಕ್ಕರೂ ಸಾಕು. ಬೆದರು ಬೊಂಬೆ ಡೈರಿ ವಿಶೇಷ ಚರ್ಚೆ ಕೊನೆ ಅಂತ, ಯಾಕಂದರೆ ಒಂದು ಬೆದರು ಬೊಂಬೆ ಅನ್ನೋದು ಇದ್ದರೆ ಅವಾಗಲೂ ಕೂಡ ಎಂಥ ದೊಡ್ಡ ಶಕ್ತಿವಂತನೂ ಕೂಡ ಎದುರಿಸ್ಬೋದಂತೆ. ನೋಡಪ್ಪ ಇದಿದೆ ನಿಮ್ಗೆ ನೋಡು ಹುಷಾರು ಏನಾದರೂ ಮಾಡಿಬಿಡುತ್ತೆ. ಹ್ಯಾರಿಸ್ ಅವರೇ, ಈ ಬೆದರು ಬೊಂಬೆ ಪಾಲಿಟಿಕ್ಸು ಎಲ್ಲೋ ಒಂದು ಕಡೆ ಡೈರಿಯಿಂದನೂ ರೈತರ ಸಾಲ ಮನ್ನಕ್ಕೆ ನಡೀತಾ ಇದೆ. ನೀನು ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋದೇ ತಪ್ಪು ಅಂತ, ನಾನು ಮಾಡಿದ್ಮೇಲೆ ನೀನು ಮಾಡೋ ಅಂತ ಕೇಳೋಕ್ಕೆ ರೈಟ್ಸ್ ಇರುತ್ತೆ ಅಂತ. ಮಾರಲ್ ರೈಟ್ ಯಾವಾಗಲೂ ಹಾಗೇನೆ, ನೀವು ಬೇರೆಯವ್ರ ಬಗ್ಗೆ ಮಾತ್ರ ಬಂದು ನೋಡಪ್ಪ ನಾನು ಮಾಡಿದ್ದೀನಿ ಫಸ್ಟ್ ನನ್ನಿಂದ ಶುರು ಆಗಲಿ ನೀವು ಆಮೇಲೆ ಮಾಡಿ ಅಂತ. ಅವರು ರವಿಕೃಷ್ಣ ಹೇಳಿ ಸರಿ ಇದೆ, ನಾವು ಒಂದು 10,000 ಆದರೂ ಮನ್ನಾ ಮಾಡಿದರೆ ನೀವು 20,000 ಮನ್ನಾ ಮಾಡಿ ಅಂತ ಕೇಳಕ್ಕೆ ರೈಟ್ಸ್ ಇದೆ. ಆವಾಗ ಬೋಳರ್ ಗೋಪಾಲಕೃಷ್ಣ ಬಾಯಿ ಬಂದಾಗ ಲಕ್ಷ್ಮಣ್ ಅವರೇ ನಾವು ನೀವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಇದೆಲ್ಲ ಸರಿಯಾಗಿದೆ, ನಾವು ಹೇಳೋದಕ್ಕೂ ಕೇಳೋದಕ್ಕೂ ಎಲ್ಲ ಕರೆಕ್ಟ್ ಆಗಿದೆ, ತೊಂದರೆ ಇಲ್ಲ. ಬಟ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಬಡ್ಜೆಟ್ ಹಾಗೆ ಸಾಲ ಮನ್ನಾ ವಿಚಾರ ಪ್ರಸ್ತಾಪ ಮಾಡಬೇಡ ಬಿಡಿ, ನೀವು ಜನ ಅನುಭವಿಸ್ತಾರೆ ಅಲ್ವಾ, ನೀವು ಯಾಕೆ ಹೇಳ್ತೀರಿ, ನಾವೇ ಕೇಳಬೇಕು, ಜನ ಕೇಳಬೇಕು, ಅನುಭವಿಸ್ತಾರೆ ಬಿಡಿ, ಸಾಯರು ಸಾಯ್ತಾರೆ, ಯಾವಾಗ ಹೋಗ್ತಾರೆ, ಏನಾಗ್ತಾರೆ, BJP ಅವರು ಮಾಡೋದು ಬೇಡ, JDS ಅವರು ಮಾಡೋದು ಬೇಡ, ಕಾಂಗ್ರೆಸ್ ಅವರು ಮಾಡೋದು ಬೇಡ, ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಅಲ್ಲ ಹೇಳೋದು ಮೇಡ ಅಂದ್ರೆ ಬಿಟ್ಬಿಡ್ರಿ. ಅಲ್ಲ ಆ ಥರ ಅಲ್ಲ, ನಾನು ಹೇಳೋದು ಇದು ಚರ್ಚೆಗೆ ಬೇಕಾದಷ್ಟು ಅವಕಾಶಗಳಿದೆ ಇಲ್ಲಿ. ನಿಜವಾಗ್ಲೂ ಮಾಡಲಿಕ್ಕೆ ರೆವೆನ್ಯೂ ಸೋರ್ಸು ಇನ್ನೊಂದು ಮತ್ತೊಂದು ಅದರಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಸಿದ್ದರಾಮಯ್ಯವ್ರಿಗೆ ಹೇಳ್ಕೊಡ್ಬೇಕಾ ಅಲ್ಲ ಚರ್ಚೆ ಮಾಡಿ ನಾನು ನಿಮ್ಮ ಹತ್ರ ಹೇಳಿದೆ ಡೀಟೇಲ್ ಆಗಿ, ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮಾಡಬೇಕು. ಆಗ ಈ ತರ ಸಮಸ್ಯೆಗಳಿರೋದ್ರಿಂದ ಸಿದ್ದರಾಮಯ್ಯನವರು ಬಹುಶಃ ಮೇ ಬಿ ಅದನ್ನ ಒಂದು ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೆ. ರೈತರ ಪರವಾಗಿ ಸರ್ಕಾರ ಇದೆ, ರೈತರು ಸಾಲ ಮನ್ನಾ ಮಾತ್ರ ಅಲ್ಲ ಬೇಕಾದಷ್ಟು ಇವತ್ತು ನಮ್ಮ ಸರ್ಕಾರ ಕೊಟ್ಟಿರೋ ಬಜೆಟ್ ಇನ್ನೊಂದ್ರಲ್ಲಿ ನೀವು ತೆಗೆದು ನೋಡಿ ರೈತರಿಗೆ ಏನೇನು ಅನುಕೂಲಗಳು ಮಾಡ್ಲಿಕ್ಕಾಗುತ್ತೆ ಎಲ್ಲಾನು ಮಾಡ್ಕೊಂಡು ಬರ್ತಾ ಇದೆ. ಆಲ್ ಎಲ್ಲ ತರಾನು ರೈತರಿಗೆ ಬಡವರಿಗೆ ಬೇಕಾದಷ್ಟು ಸಾಲ ಮನ್ನಾ ಮಾಡಿದ್ರೆ ನಿಮಿಷ ಇರೋಣ ಪ್ಲೀಸ್. ಸಾಲ ಮನ್ನಾ ಮಾಡೋದು ಒನ್ ಟೈಮ್ ಪ್ರೋಗ್ರಾಮ್, ಬಟ್ ಅದು ರೈತರನ್ನ ಅವ್ರಿಗೆ ಶಕ್ತಿ ಕೊಟ್ಟು ಅವ್ರನ್ನ ತಯಾರಿ ಮಾಡಿ ರೆಡಿ ಮಾಡುವಂತ ಸುಮಾರು ಕಾರ್ಯಕ್ರಮ. ಬಜೆಟ್ ಬಗ್ಗೆ ಯಾರು ಮಾತಾಡಲ್ಲ ಅಂತಾರೆ. ಈಗ ಇವತ್ತು ನಮಗೆ ಬೇಕಾಗಿರೋದೇನು, ವಿರೋಧ ಪಕ್ಷದವರು ನಿಜವಾಗ್ಲು ಬಜೆಟ್ ಬಗ್ಗೆ ಚರ್ಚೆ ಮಾಡಿ ರೆಕಮೆಂಡೇಶನ್ಸ್ ಕೊಡ್ಲಿ. ನೀವು ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಎಸ್ ಇದು ಬೇಡ ಅದು ಬೇಕು. ಈ ಚರ್ಚೆಗೆ ಈಗ ಇವತ್ತು ಶುರುವಾಯಿತು, ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ
ಜಗದೀಶ್ ಶೆಟ್ಟರ್ ಮಾತ್ರ ಮಾತಾಡಿದ್ರು ವಿಚಾರ ಇದ್ರ ಬಗ್ಗೆ ಎಲ್ಲ. ಓಕೆ, ನೋಟ್ ಬಗ್ಗೆ ನೋಟ್ ಬ್ಯಾನ್ ಬಗ್ಗೆ ಚರ್ಚೆ ಆಯ್ತು ಬಹಳ, ಸುಮಾರು ಒಳ್ಳೆ ವಿಚಾರಗಳು ಹೇಳಿದ್ದಾರೆ, ಕೆಲವೊಂದು ಬೇಡದೆ ಇರೋದು ಹೇಳ್ತಾರೆ. ಈಗ ವಿರೋಧ ಪಕ್ಷ ಸಬ್ಜೆಕ್ಟ್ ಇದೆ ಹಂಗ ಹೇಳಕ್ಕಾಗಲ್ಲ. ವಿರೋಧ ಪಕ್ಷ ಅಂತ ಹೇಳಿದ ತಕ್ಷಣ ವಿರೋಧ ಹೇಳುವಂತ ಒಂದು ಪರಿಸ್ಥಿತಿ, ಏನೋ ವಿರೋಧ, ಏನೇ ಒಳ್ಳೇದು ಮಾಡಿದ್ರು ನೀವು ಎಲ್ಲಿ ಒಳ್ಳೇದು ಮಾಡಿದ್ದೀರಾ ಅಂತ ಯಾರಾದ್ರೂ ಹೇಳ್ತಾರ? ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತಾನೆ ಹೇಳೋದು. ಇಲ್ಲ, ವಿರೋಧ ಪಕ್ಷ ಆಡಳಿತ ಪಕ್ಷಕ್ಕೆ ಚಲೋ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದಾರೆ ಈಗ? ಆದ್ರೆ ಜನ ನೋಡ್ತಾ ಇದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ, ಜನರಿಗೆ ಏನ್ ಹೋಗಿ ತಲುಪ್ತಾ ಇದೆ, ಯಾವ ತರ ಎಜುಕೇಶನ್ ಇರ್ಬೋದು, ಇನ್ನೊಂದು ಇರ್ಬೋದು, ಬೇರೆ ಬೇರೆ ಎಲ್ಲಾದ್ರಲ್ಲಿ ಇವತ್ತು ಪವರ್ ಇರ್ಬೋದು, ಎಲ್ಲಾದ್ರಲ್ಲೂ ಬೇಕಾದಷ್ಟು ಕೆಲಸ ಆಗ್ತಾ ಇದೆ. ಎಸ್, ರೈತರ ಬಗ್ಗೆ. ಆದ್ರೆ ಇದ್ರಲ್ಲಿ ಏನಂದ್ರೆ, ಇವರೊಂಥರ ಬಿಜೆಪಿ ಅವರು ಆ ಡೈರಿ ಗಿರಿ ಅಂತೇಳಿ ಮಾತಾಡದೆ ಸೀರಿಯಸ್ ಆಗಿ ಡಿಬೇಟ್ ಮಾಡಕ್ ತಂದಿದ್ದಾರೆ. ಸುಮ್ನೆ ಅದನ್ನ ಒಳ್ಳೆ ಬಜೆಟ್ ಬಂದ್ರೆ ಅದನ್ನ ಹೇಳಕ್ಕೆ ಇದನ್ನ ತಂದ್ರು ಅಲ್ಲ. ನಾನು ಹೇಳೋದು ಅದನ್ನೆಲ್ಲ ಬಿಟ್ಬಿಟ್ಟು ಸೀರಿಯಸ್ ಆಗಿ ಒಂದು ಡಿಸ್ಕಶನ್ ಹೇಳ್ಬಿಟ್ಟು ಈಗ ಬರ ಬಂದಿದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ ಸರ್. ಬೇರೆ ದಿವಸ ಬೇರೆ ಬೇರೆ ಟೈಮಲ್ಲಿ ಆಗಿದ್ರೆ ಬೆಳಗಾಂಗೆ ಹೋಗಿ ತಕ್ಷಣ ಕಬ್ಬು ರೈತರನ್ನ ರೋಡಲ್ಲಿ ಕೂರಿಸ್ಬಿಡ್ತಾರೆ. ಈ ಏನಾದ್ರೂ ಒಂದು ತರ ಯಾವ್ದು ಸಾಲ ಮನ್ನಾ ಮಾಡಿ ಕನಿಷ್ಠ ಪಕ್ಷ ಸಾಲ ಮನ್ನಿಲ್ಲ. ಕುಡಿಯ ನೀರಿಗೆ ಎಷ್ಟು ಕೊಟ್ಟಿದ್ದೀರಿ ನೀವು? ಜಿಲ್ಲಾವಾರು ತಾಲೂಕು ಇಲ್ಲೇ ಇದ್ದಾರೆ, ಎಲ್ಲದಕ್ಕೂ ಕೊಟ್ಟಿದ್ದೀವಿ. ಎಲ್ಲಿದೆ ಒಂದು ಕ್ಷೇತ್ರಕ್ಕೆ 40 ಲಕ್ಷ ರೂಪಾಯಿ ಕುಡಿಯ ನೀರು ತಾಲೂಕಿಗೆ ಕೊಟ್ರೆ ಈ ಬರಗಾಲದಲ್ಲಿ ಸಾಕಾಗುತ್ತಾ? ಸಾಕಾಗುತ್ತಾ? ನಿಮ್ಮ ಪ್ರತಿಪಕ್ಷ ನಾಯಕರಿಲ್ವಾ? ಇವತ್ತು ಚರ್ಚೆ ಮಾಡಲ್ಲ ಈಗ ನಮಗೆ ಅಲ್ಲ ಸರ್. ನಿಮ್ಗೆ ಎಲ್ಲರಿಗೂ ಗೌರವ ಕೊಟ್ಟು ಅಟ್ಲೀಸ್ಟ್ ನಾವಾದ್ರೂ ಮಾತಾಡ್ತೇವೆ. ನನಗೊಂದು ಖುಷಿ ಇದೆ, ಟಿವಿ ಚರ್ಚೆಗಳಾದ್ರೂ ಅಟ್ಲೀಸ್ಟ್ ಜನ ಆದ್ರೂ ನೋಡ್ಲಿ, ಅಟ್ ಒಂದು 10 ಜನ ಆದ್ರೂ ನೋಡ್ಲಿ. ನೀವು ನಾನು ಹೇಳ್ತಾರೆ ಇದು ಇಷ್ಟು ಗಂಭೀರವಾದ ಚರ್ಚೆನ ಒಂದು ಗಂಟೆ ನೀವೇ ಪಕ್ಷಾತೀತ ಮಾಡಿದ್ರು, ಎಲ್ಲ ಒಂದ್ ಕಡೆ ಸರ್ಕಾರ ಗಮನ ತರಬಹುದ. ಅವ್ರು ರೆಡಿ ಇದಾರೆ ಹೇಳ್ತಾ ಇದ್ರು, ಹೌದಪ್ಪ ನಮ್ಗೆ ಹೇಳಿ ಮಾಡ್ತಾ ಇದೀವಲ್ಲ, ಅವ್ರು ರೆಡಿ ಇದಾರೆ ಸರ್ಕಾರ ಇರುತ್ತೆ. ಈಗ ಹ್ಯಾರಿಸ್ ಅವರು ಹೇಳಿದ್ರು ನನಗೆ ವಿರೋಧ ಪಕ್ಷದ ಕೊಡ ಬರೀ ವಿರೋಧ ಮಾಡೋದಲ್ಲ, ನೋ ನಾವ್ ಅದನ್ನ ಮಾಡಲ್ಲ. ವಿರೋಧ ಪಕ್ಷಕ್ಕೆ ಕೆಲವು ಸಲಹೆಗಳನ್ನು ಕೊಡ್ಬೇಕು ಸರ್ಕಾರ. ಹಿಂಗ್ ಮೇನ್ ವಿರೋಧ ಪಕ್ಷದ ವಿರೋಧ ಪಕ್ಷನ ಲೈಟ್ ಹತ್ಕೊಬೇಡಿ. ಆಲ್ರೆಡಿ ಇವತ್ತ ಚುನಾವಣಾ ಹೊಂದಾಣಿಕೆ ಆಗ್ತಾ ಇದೆ. ಇಲ್ಲ ಕೇಳಿ, ನಾನೇನ್ ಹೇಳಿದೆ ಅಂದ್ರೆ ವಿರೋಧ ಪಕ್ಷ ಆಗಿ ನೀವು ವಿರೋಧ ಬರೀ ಮಾಡ್ತಾರ ಅಂತ ನೀವು ಅಪಾದ್ರ ಮಾಡಿ. ನಿಮ್ ಬಗ್ಗೆ ಸಮಸ್ಯೆ ಇಲ್ಲ ಅಂತವ್ರು, ಬಿಜೆಪಿ ಜೆಡಿಎಸ್ ಇರ್ಬೋದು. ಆದ್ರೆ ಇವತ್ತಿನ ಬರಗಾಲ ಕುಡಿನೀರಿನ ಸಮಸ್ಯೆ ಎಷ್ಟಿದೆ, ಜನ ಜಾನುವಾರುಗಳಿಗೆ ಎಷ್ಟು ಸಮಸ್ಯೆ ಇದೆ, ಕುಡಿಲಿಕ್ಕೆ ನೀರಿಲ್ಲ, ಕಾಡಿನಲ್ಲಿರ್ತಕ್ಕಂತ ಪ್ರಾಣಿಗಳಿಗೆ ಕುಡಿಲಿಕ್ಕೆ ಪ್ರಾಣಿಗಳು ಯಾರು ಮಾತಾಡಲ್ಲ, ಪಾಪ ಮಾತಾಡೋದ್ರಲ್ಲಿ ಕೇಳಿ. ಮೇವ್ಯಾಕಿನ ಸಮಸ್ಯೆಗಳೇನಿದೆ ಇವೆಲ್ಲ ನಾವೆಲ್ಲ ಬೆಳಚಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಆದ್ರೆ ವಿರೋಧ ಪಕ್ಷ ಆಗಿ ನಾವು ಆಡದ ಪಕ್ಷಕ್ಕೆ ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ನಾನು ನೇರವಾಗಿ ಹೇಳಿದೆ, ಸರ್ ನೀವು ಬೇಕಾದಿದ್ರಿ ಕಾಂಗ್ರೆಸ್ನವ್ರು ಎಲ್ಲರೂ ಕೂತಾರ, ನೀವು ಅವ್ರ ಮಾತು ಕೇಳಬೇಡ್ರಿ. ನೀವು 12 ಇವತ್ತು ಬಜೆಟ್ ಮಾಡ್ಯವ, ಒಂದ್ಸಲ ಸಾಲ ಮನ್ನಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಹಿಂದಿ ಫ್ಲೋರ್ ಆಫ್ ದಿ ಹೌಸ್ ಹೇಳೇನೋ, ಇನ್ನೇನು ಹೇಳ್ಬೇಕು? ಅವ್ರು ಮಾಡ್ಬೇಕಾಗತಿ. ಇವತ್ತೇನಾಗಿದೆ, ಇವರು ಡೈರಿ ತೆಗೆದ್ರು, ನಾವು ಸಾಲ ಮನ್ನಾ ಮಾಡಂತ ತಿಳ್ಕೊಂಡು ಒತ್ತಾಯ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಂತ ಇವ್ರ ಹತ್ರ ತಿಳ್ಕೊಂಡು ಹೇಳಿ ಆನೆ ಹೋದ ಮೇಲೆ ಒಂದಾದ್ರೆ ಇವತ್ತು ಬೆಳಿಗ್ಗೆ ಯಾರು ಹೇಳಿದ್ದು? ನಾವು ಸಡನ್ನಾಗಿ ಬಂದು ನೀವು ಸ್ಟೇಟ್ಮೆಂಟ್ ಮಾಡಿದ್ರಿ, ಇದನ್ನ 2 ದಿವಸ ಯಾಕೆ ಕಾಲ್ ಮಾಡಿದ್ರಿ? ಗೊತ್ತಿರಲಿಲ್ವಾ? ಇದಕ್ಕಿರ್ಲಿಲ್ವಾ? ನಾವೇನು ಸಣ್ಣವರಲ್ಲಲ್ಲ, ನಮ್ಮ ಶಾಸನಸಭೆಯಲ್ಲಿ ಒಳ ಕಳಿಸಿರೋದು ಅದಕ್ಕೆ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ರೈತರಿಗೆ ಏನಾದರೂ ಪರಿಹಾರ ಕೊಡಿಸ್ಬೇಕು ಅಂತ. ನಾವೇನು ಪರಿಹಾರ ಕೊಡ್ತಿದ್ರೆ ಪ್ರಚಾರಕ್ಕಾಗಿ ಮಾತಾಡೋದಾ? ಅದೇ ಆಗ್ತದೆ ಅಂತ ಅನ್ಸುತ್ತೆ. ಎಲ್ಲ ನಾವು ಪ್ರಚಾರಕ್ಕಾಗಿ ಉಪಯೋಗ ಮಾಡಬಾರ್ದು. ಆ ಸದನ ಇರತಕ್ಕಂಥದ್ದು ಬಹಳ ಮಹತ್ವದ, ಅದ್ರ ಗಾಂಭೀರ್ಯ ಇರುತ್ತೆ, ಅದ್ರ ಗೌರವ ಇದೆ. ಜೊತೆಗೆ ಸದನ ಮುಕ್ತಾಯ ಮಾಡಿದ್ರೆ ನಿಮಗೆ ಯಾರು ಕೂಡ ಅನುಭವ ಆಗಿಲ್ವಾ? ಅವ್ರು ಕೂಡ ಮಾಡಿರಲ್ಲ. ಇಲ್ಲ,
ಹೇಗೆ ರಾಜ್ಯದ ಮೂಲೆ ಮೂಲೆಯಿಂದ 299 ಜನ ಎಂಎಲ್ಎಗಳು ಮತ್ತೆ ಎಂಎಲ್ಸಿಗಳು ವಿಧಾನಸೌಧಕ್ಕೆ ಬಂದು ಸದನ ನಡೆಯೋಕೆ ಬರ್ತಾರೋ, ಅದೇ ತರಕ್ಕೆ ಇವ್ರ ಮೂಲಕ ಹೇಳ್ಕೊಳ್ಳಲಾಗದಿರುವಂತಹ ನೋವು ದುಮ್ಮಾನ ಸಮಸ್ಯೆಗಳಿರುವಂತವ್ರು ಸಹ ಇದೇ ಸದನ ನಡೆಯುವಂತಹ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಬರ್ತಾರೆ. ಇವತ್ತು ಶಾಸಕರು ಎಲ್ಲರೂ ಕೂಡ ಏನಿದಿಲ್ಲ, ಎಲ್ಲರೂ ಕಾಳಜಿಯಿಂದಿದ್ದಾರೆ. ನಾವು ಜನರಲೈಸ್ ಮಾಡಕ್ಕಾಗಲ್ಲ, ಎಲ್ಲ ಶಾಸಕರು ಹಂಗೆ ಅಂತ ಹೇಳಕ್ಕಾಗಲ್ಲ, ಎಲ್ಲ ಪಾರ್ಟಿಗಳು ಒಳ್ಳೆ ಶಾಸಕರು. ಇವತ್ತು ಸದನ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಫ್ರೀಡಂ ಪಾರ್ಕ್ ಅಲ್ಲಿ ಸಮಸ್ಯೆಗಳು ಬರ್ತಾರೆ. ಇವತ್ತು ಕೆಆರ್ ಸರ್ಕಲ್ ಸುತ್ತಮುತ್ತ 4-5 ಗಂಟೆಗಳ ಧರಣಿ ಆಗಿದೆ. ಏನಕ್ಕೆ ಅಂಗನವಾಡಿ ಶಾಲಾ ಅಂಗನವಾಡಿ ಶಿಕ್ಷಕಿಯರು ಅಥವಾ ಶುಶ್ರೂಷಕಿಯರು ಕೂತಿದ್ದಾರೆ? ನೀರಾವರಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರದಿಂದ ಬಂದು ಗಾಂಧಿ ಸ್ಟ್ಯಾಚು ಹತ್ರ ಕೂತಿದ್ದಾರೆ. ಇವರಿಗೆ ಕನಿಷ್ಠ ನಮ್ಮ ಶಾಸಕರು ಈ ಸಂದರ್ಭದಲ್ಲಿ ಊರಲ್ಲಿ ಸಿಗ್ತಾರೋ ಬಿಡ್ತಾರೋ? ಪಾಪ ನವಲಗುಂದದ ಎಂಎಲ್ಎ ಕೋನ್ ರೆಡ್ಡಿ ಅಂತವ್ರು ಸಿಗ್ತಾರೆ, ಹ್ಯಾರಿಸ್ ಅವ್ರು ಇಲ್ಲೇ ಊರಲ್ಲೇ ಇರ್ತಾರೆ. ಆದ್ರೆ ಅಲ್ಲಿ ಸಿಗ್ತಾರೋ ಇಲ್ವೋ, ಇಲ್ಲಾದ್ರೂ ಸದನ ನಡೆಯುವಾಗಲೂ ನಮಗೆ ಸಿಗ್ತಾರೆ, ಬರ್ತಾರೆ ಅಂತ ಬರ್ತಾರೆ. ಇಂಥವ್ರಿಗಾದ್ರೂ ಕನಿಷ್ಠ ನೀವು ಸದನ ನಡೆಯೋದಿಕ್ಕೆ. ನಾನು ಬೆಳಿಗ್ಗೆ ಇವತ್ತು 3 ಜನ, ನಾನು ಹೇಳಬಾರ್ದು ಇದನ್ನ, 3 ಜನ ಎಂಎಲ್ಎ ಎಂಎಲ್ಸಿಗಳಿಗೆ ಫೋನ್ ಮಾಡಿದ್ದೀನಿ, ಕೋನ್ ರೆಡ್ಡಿ ಅವ್ರನ್ನು ಸೇರಿಸಿದಂತೆ. ಬಹಳ ಗಂಭೀರವಾದ ವಿಚಾರ, ಕಪ್ಪದ್ ಬಿಡದ ವಿಚಾರ. ಸಮಯ ನಿಮ್ ಜೀರೋ ಅವರ್ ಅಲ್ಲಾದ್ರೂ ಸರ ಒಂದ್ಸಲ ಪ್ರಸ್ತಾಪ ಮಾಡ್ರಿ ಅಂತ. ನಮ್ಗೆ ಎಲ್ಲಿದೆ ಅವಕಾಶ ಜನರಿಗೆ ಇವತ್ತು ನೋವು ಹೇಳ್ಕೊಳಕ್ಕೆ? ನಾವೇನ್ ಸುಮ್ನೆ ಬೀದಿ ಹೋರಾಟಕ್ಕೆ ಇನ್ನೊಂದು ಹೋರಾಟಕ್ಕಂತಲ್ಲ, ಸಮಸ್ಯೆಗಳಿಗೆ ಪರಿಹಾರ ಸದನದಲ್ಲಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಒಂದ್ ನಿಮಿಷ ಸರ್, ನೀವು ದಯವಿಟ್ಟು ಇದನ್ನ ವಾದವಿವಾದ ದಯವಿಟ್ಟು ಜನರಿಗಾಗಿ, ನಿಮ್ಮ ರಾಜಕೀಯ ಇಟ್ಕೊಳ್ಳಿ. ನೀವು ಹೋರಾಟ ಮಾಡ್ತೀರಾ, ನೀವು ರಾಜಕೀಯವಾಗಿ ಚುನಾವಣೆಗಳು ನಿಲ್ತೀರಾ, ಗೆದ್ದು ಬರ್ತೀರಾ, ನೀವು ಸದನವನ್ನು ಸಹ ಮಾಡ್ಕೊಳ್ಳಿ. ಆದ್ರೆ ಸದನದ ಸಮಯವನ್ನ ದಯವಿಟ್ಟು ರಾಜ್ಯ ಜನತೆ ಇಂತಹ ಒಂದು ಸಮಸ್ಯೆಗಳಿಗೆ ಕಿವಿಗೂ ಆಗೋದಿಕ್ಕ ಧ್ವನಿ ಆಗೋದಿಕ್ಕಾದ್ರೂ ನೀವು ಬಳಸ್ಕೊಳ್ಳಿ. ಈ ತರದ ಕ್ಷುಲ್ಲಕ ರಾಜಕಾರಣವನ್ನ ಬಿಟ್ಕೊಡಿ. ಸರಿಯಲ್ಲ, ಕೇಂದ್ರದ ಎಂಪಿಗಳು ಸಹ ಹೇಗೆ ಕರ್ನಾಟಕದ 28 ಜನ ಎಂಎಲ್ಎ ಹೋಗಿದ್ದಾರೆ, ಅವ್ರಿಗೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ. ಪಾರ್ಲಿಮೆಂಟ್ ಹೋಗ್ತಾ ಇಲ್ಲ, ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ದೇವೇಗೌಡರು ಹೋಗಿ ಕೃಷಿ ಬಗ್ಗೆ ರೈತರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಅವರಿಗೆ ಇವತ್ತು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಅವ್ರು ಹೋಗಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರು ಅಷ್ಟೇ, ಇದು ಕ್ಷುಲ್ಲಕ ರಾಜಕಾರಣ, ಇದು ಬಹಳ ದಿವಸ ನಡೆಯಲ್ಲ. ಜನ ಎಚ್ಚೆತ್ತುಕೊಳ್ತಾ ಇದಾರೆ. ಇವತ್ತೆಲ್ಲ ನೋಡಿ, ಇವತ್ತು ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಕಾಂಗ್ರೆಸ್ ನ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನೇರವಾಗಿ ಇನ್ಮೇಲೆ ನಮ್ ಲಾಲ್ ಬತ್ತಿಗಳಿಲ್ಲ, ಏನು ಏನು ನಾವು ಯಾವುದೇ ಕಾರಣಕ್ಕೂ ನಾವು ವಿಐಪಿ ಕಲ್ಚರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ತರಕ್ಕೆ ಬಿಜೆಪಿಯವರು ನೀವು ಸಹ ಅಲ್ಲೂ ಹೇಳಿದ್ದಾರೆ, ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿರುವಂತ ಆದಿತ್ಯನಾಥ್, ನೀವು ಇನ್ನು 15 ದಿವಸದೊಳಗಡೆ ನಿಮ್ಮ ಆಸ್ತಿ ಪಾಸ್ತಿ ಲೆಕ್ಕ ಕೊಡಿ ಅಂತ. ದೇಶ ಬದಲಾಗ್ತಾ ಇದೆ, ದೇಶ ಬದಲ್ರಹ, ಇದು ಬಿಜೆಪಿಯವ್ರ ಘೋಷಣೆ ಅಲ್ಲ, ಜನ ಎಚ್ಚೆತ್ತುಕೊಳ್ತಾರೆ. ನೀವು ಘೋಷಣೆ ಆಗ್ತಿರಲ್ಲ ಈ ಗೋವಿನ ಬಗ್ಗೆ ಅಷ್ಟು ಪೂಜೆ ಗೋವು ಮಾತೆ ಅಂತಿರಲ್ಲ, ಆಯ್ತು ರಾಜ್ಯದಲ್ಲಿ ಬರ ಇದೆಯಪ್ಪ. ರೈತರ ಮನೆ ಮುಂದಿರೋ ಎಲ್ಲ ಹಸುಗಳು ನೀರಿಲ್ಲ ಮೇವಿಲ್ಲ, ನಿಮ್ಮ ಮನೆ ಮುಂದೆ ಕಟ್ಕೊಂಡ್ಬಿಟ್ರೆ ಸಾಕು ಬಿಜೆಪಿ ಸಂಘ ಪ್ರವೃತ್ತಿ, ಇನ್ನು ಮುಗಿದೋಯ್ತಲ್ಲ ಸರ್. ಅವರು ಅಂದು ಎಷ್ಟೋ ಹಸುಗಳು ಉಳಿಸಂಗಾಗತ್ತಲ್ಲ, ನೀವು ಅಷ್ಟು ಗೋ ಮಾತಾಕಿ ಜಯ, ಭಾರತ್ ಮಾತಾಕಿ ಜಯ ಅಂತಿರಲ್ಲ, ಆ ದನ ಹಸುಗಳನ್ನು ಸಾಕಿ ಕಾರ್ಪೆಂಟ್ ಕಂಪನಿ ಪರವಾಗಿ ಮಾತಾಡ್ತಾರೆ, ರೈತರ ಪರವಾಗಿ ಅವ್ರು ಯಾಕೆ ಮಾತಾಡ್ತಾರೆ? ಮೊನ್ನೆ ನಮ್ಮ ನಾಯಕರು ಯಡಿಯೂರಪ್ಪನವ್ರು ಹುಟ್ಟಿದ ಹಬ್ಬಕ್ಕೆ ನಾವೆಲ್ಲರೂ ಮಾಡಿದ್ದು ಗೋವುಗಳಿಗೆ ಎಲ್ಲ ಎಲ್ಲೆಲ್ಲಿ ಪೂಜೆ ಮಾಡೋದಲ್ಲ, ಸಾಕ್ರಿ ಫಸ್ಟ್ ಆ ಸೆಗಣಿ ಹೆಂಗಂದ್ ಗೊತ್ತಾಗಲಿ, ಮೇವೆಂಗೆ ಅದ್ರ ನೀರೆಂಗೆ, ನಾಲ್ಕನಾಗ ಹಸು ಸಾಕಿ ಗೊತ್ತಾಗತ್ತೆ ನಿಮ್ಗೆ. ಬೆಂಗಳೂರಿನ ವೃದ್ಧಾಶ್ರಮಗಳಲ್ಲಿ ಇವತ್ತು ಶ್ರೀಮಂತರ ಮನೆಗಳ ಮುದುಕ ಮುದುಕಿಯರಿದ್ದಾರೆ, ಅವರ ಮಕ್ಕಳು ಬೆಂಗಳೂರಲ್ಲಿ ಚೆನ್ನಾಗೇ ಇದ್ದಾರೆ. ಹಾಗೆ ನೀವು ಒಂದ್ ದಿವಸ ಗೋಪೂಜೆ ಮಾಡ್ಬಿಟ್ಟು ಅವ್ರನ್ನೆಲ್ಲ ಕಳ್ಸೋ ಕಡೆ ಕಳ್ಸಿದ್ರಲ್ಲ, ಅದಕ್ಕೊಂದು ಏನೋ ಒಂದ್ ರೀತಿಲಿ ಒಂದು ಸಿನ್ಸಿಯರಿಟಿ ಇರ್ಬೇಕಲ್ವಾ? ನಾನು ಕೊನೆದ ಸಿನ್ಸಿಯರಿಟಿ ಗೋಪೂಜೆ ಮಾಡಿದ ತಕ್ಷಣಕ್ಕೆ ನಾನು ಸಹ ಗೋಪಾಲ ಮಾಡ್ಕೊಂಡು ಬಂದವನು. ಗೋಪೂಜೆ ಮಾಡಿದ ತಕ್ಷಣಕ್ಕೆ ನೀವು ಕೊಡ್ತಾ ಇರೋದಂತಲ್ಲ, ಅವಕ್ಕೆ ಕೊಡ್ಬೇಕಾಗಿರೋ ಸಿನ್ಸಿಯರಿಟಿ ಮಾಡಿದ್ದೀವಲ್ರಿ ಸರ್ಕಾರ ಇದೆ. ನೀವು ಡೈರಿ ಇನ್ನು ಪ್ರಸ್ತಾಪ ಮಾಡೋರ ಅಥವಾ ನಿಮ್ಮ ಐಟಿ ಇಲಾಖೆ ತನಿಖೆ ಮುಂದುವರಿಸ್ತಾರೆ ಹೇಳ್ಬಿಡಿ. ಯಾಕಂದ್ರೆ ಡೈರಿಯನ್ನ ಎದುರಿಸೋ ಬೆದರು ಬಂದ್ ಹಾಕಬೇಡಿ, ಕಾಂಗ್ರೆಸ್ ನವರು ನೀವು ಅಷ್ಟೇ ಸರ್. ಡೈರಿಯನ್ನ
ಬರದ ಈ ಒಂದು ಚರ್ಚೆ ಆದ ನಂತರ ಮತ್ತೆ ಡೈರಿ ಚರ್ಚೆ ಇದೆ, ಅದು ಮುಗಿಸ್ ಬಿಡೋದಲ್ಲ ನಾವು, ಆ ಚರ್ಚೆ ಆಗ್ಲೇಬೇಕು, ಅದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ಬೇಕು ಅಂತ ನಮ್ಮ ಹೋರಾಟ ಇದ್ದೇ ಇದೆ. ಈಗ ಅವರು ಪ್ರೈವೇಟ್ ಒಂದು ಎಫ್ ಎಸ್ ಎಲ್ ಇಂದ ರಿಪೋರ್ಟ್ ಅದಕ್ಕೆಲ್ಲ ನಾವು ತಲೆಗೆ ಅವರು ಅಕ್ಷರ ಅಲ್ಲ, ಗೋವಿಂದ ರಾಜ್ ಅವ್ರ ಸಂಬಂಧ ಇಲ್ಲ, ಅದು ನಕಲಿ ಡೈರಿ ಅಂತ ಹೇಳ್ತಾ ಇದಾರೆ. ಡೈರಿ ಬಗ್ಗೆ ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ಬೇಕಂತ ಇಡ್ತೀವಿ, ಅದು ಕೊಡ್ತಾರೆ ಬಿಡ್ತಾರೆ ಆಮೇಲೆ ಹೋರಾಟ ಮಾತ್ರ ನಿಲ್ಸಕ್ಕಾಗಲ್ಲ. ತಾಲೂಕಿಂದ ಜಿಲ್ಲೆಯಿಂದ ರಾಜ್ಯದಿಂದ ಹೋರಾಟ ನಡೆಸ್ತಾರೆ. ಡೈರಿ ಇಶ್ಯೂ ನಿಲ್ಲಿಸ್ತೀರಾ, ಅವ್ರ ಡೈರಿಗೆ ನೀವು ಕಂಪೀಟ್ ಮಾಡ್ತೀರ? ನಾವು ನೋಡಿ ಅವ್ರ ಜೊತೆಗೆ ಡೈರಿ ಗಿರಿಯಲ್ಲಿ ಕಾಂಪಿಟೇಷನ್ ಇಲ್ಲ. ಡೈರಿ ಬಗ್ಗೆ ನಾವು ನೇರವಾಗಿ ನಿಮ್ಗೆ ಆಗ್ಲೇ ಕೇಂದ್ರ ಸರ್ಕಾರ ಏನ್ ಬೇಕು ತೀರ್ಮಾನ ತಗೊಂಡು ಮಾಡ್ಲಿ, ಅವ್ರ ಕೈಯಾಗಿ ಸಿಬಿಎಲ್ ಕೊಡ್ಲಿ, ಇನ್ಕಮ್ ಟ್ಯಾಕ್ಸ್ ಹೆಂಗಾಗುತ್ತೆ ಸಿಬಿಐ ನಾವು ಕೂಡ ಕೇಂದ್ರ ಸರ್ಕಾರ ಬರಲ್ಲ ಹ್ಯಾರಿಸ್ ಅವ್ರೆ, ನೀವು ಆಧಾರ ಕೊಡ್ತಾ ಇದಾರೆ, ಕೊಡ್ಬೇಕು ಏನ್ ಆಧಾರ ಇದೆ, ಆಧಾರ ಕೊಡಿ ನೀವು ಸಿಬಿಐ ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ, ಎಲ್ಲಿ ಕೊಟ್ಟಿದ್ದೀರಾ, ಏನ್ ಡೈರಿ ಕೊಟ್ಟಿದ್ದೀರಾ? ಹೊಸದೇನಿದೆ ನಿಮ್ಮ ಹತ್ರ ಇರೋದೇನು ಹೊಸ ಮಾಹಿತಿ ನೋಡಿ, ಆ ಡೈರಿಯಲ್ಲಿ ಇರೋ ಮಾಹಿತಿ ಅಲ್ಲ, ಆ ಡೈರಿ ಯಾರ್ದು ಅಂತ ಕೂಡ ಗೊತ್ತಿಲ್ಲ. ಇವ್ರೇನೋ ತಂದ್ಬಿಟ್ಟು ಸಿಬಿಐ ಕೊಡಿ ಅಂತೆಲ್ಲ ಹೇಳಿದ್ರೆ ಆಗಲ್ಲ. ಬಿಜೆಪಿ ಅವರು ಕೂಡ ಈ ಒಂದು ಏನು ನಮ್ಮ ಬಜೆಟ್ ಸೆಷನ್ನ ಚೆನ್ನಾಗಿ ನಡೆಸಿ ಜನಪರ ಚರ್ಚೆ, ಈಗ ಏನೇ ಇರಲಿ ತಪ್ಪು ಸರಿ ಇದನ್ನು ಚರ್ಚೆ ಮಾಡಿ ಸರಿ ಮಾಡುವಂಥ ಅವಕಾಶವನ್ನು ನಾವು ಮಾಡ್ಕೋಬೇಕೆ ಹೊರತು ಸುಮ್ಮನೆ ಇಲ್ಲದೆ ಇರೋ ಡೈರಿ ಆ ಡೈರಿ ಆಮೇಲೆ ಅಲ್ಲ ಚರ್ಚೆ ಅದ್ರ ಪರವಾಗಿ ಹೋದ್ರೆ ಅದ್ರ ಪರವಾಗಿ ಬಿಡ್ಲಿ ರೈತರು ಸಾಲ ಮಾಡ ಮಾಡಿ ಅಲ್ಲ ಎರಡು ಕಡೆನು ರೈತರು ಸಾಲ ಮಾಡೋದ್ ಬಗ್ಗೆ ನಾನು ಕೂಡ ನಮ್ಮ ಸ್ನೇಹಿತರ ಜೊತೆಗಿದ್ದೀವಿ, ಬಟ್ ಚರ್ಚೆ ಆಗ್ಬೇಕಲ್ವಾ, ಆಗ್ತಾನೆ ಏನಾದ್ರೂ ಬರ್ತದೆ ಅಲ್ಲ ಸದನ ಇರೋದು ಚರ್ಚೆಗೆ, ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಿಟ್ಟು ಕೂತು ಇನ್ನೊಂದೇನ ನಮ್ಮ ಸದನದಲ್ಲಿ ಎಲ್ಲಾ ನಾಯಕರುಗಳು ಒಬ್ಬೊಬ್ರು ಒಂದೊಂದ್ ದಿವಸ ಮಾತಾಡೋದನ್ನ ನಿಲ್ಸಿ ಸ್ವಲ್ಪ ಸ್ವಲ್ಪ ಮಾತಾಡಿ ಎಲ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಕೃಷ್ಣರೆಡ್ಡಿ ಬೇಳೂರವರೆ ಮತ್ತೆ ಕಿವನ್ ರೆಡ್ಡಿ ತಮ್ಮ ಧನ್ಯವಾದ. ಯಾಕಂತಂದ್ರೆ ನನಗಿರ್ತಕ್ಕಂಥದ್ದು ಗೋವಿಂದ ರಾಜು ಲೇಯರ್ ಸಿಂಗ್ ಡೈರಿಗೆ ಅಂತಾನೋ ಹಾಲಿನ ಡೈರಿ ಬಗ್ಗೆ ಚರ್ಚೆ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ.